ಆಮೇಲೆ ನನಗೇನು ಖುಷಿಪ ಅಂತಂದ್ರೆ, ನಾವು ಬಹಳಷ್ಟು ಮಂದಿಗೆ ಮಾತಾಡ್ಬೋದು, ಏನೋ ರಸ್ತೆದಾಗಿರೋ ಮಂದಿಗೆ, ಯಾವುದೋ ಗಲಾಟೆ ನಡೆದಾಗ ಗಲಾಟೆ ಮಾಡ್ತಾ ಇರೋ ಮಂದಿಗೆ, ಆದ್ರೆ ಇಷ್ಟು ಶಾಣೆ ಮಾಸ್ತರ್ಗಳು ನಮಗೆ ಒಂದೇ ಹಂತದಲ್ಲಿ ಎಲ್ಲಿ ಸಿಗ್ತಾರೆ? ಎಲ್ಲರೂ ನೀವು ಮಿನಿಮಮ್ ಎಮ್ ಎ ಪಿ ಎಚ್ ಡಿ ಅಂತೂ ಮಾಡಿರ್ತೀರಿ, ಹೌದಲ್ಲ? ಸೊ ಐ ಆಮ್ ಸೋ ಹ್ಯಾಪಿ. ನನಗೆ ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ, ಹಿಂದುಳಿದ ವರ್ಗಗಳು ಅವ್ರಿಗೇನು ವಿಶೇಷ ಸೌಕರ್ಯಗಳು ಸಿಗ್ತಾವೋ ಆ ಸೌಕರ್ಯದ ಒಂದು ವಿಶ್ಲೇಷಣೆ ಮಾಡ್ರಿ ಅಂತೇಳಿ ಹೇಳಿದ್ರು. ಅಲ್ಲ ಸರ್, ನಾನಿಮ್ಗೊಂದು ಮಾತು ಹೇಳ್ತೀನಿ, ನಾನು ನಿಮ್ಗೆ ಕೈಯಾಗ ಎರಡು ಪುಸ್ತಕ ಕೊಟ್ಟೀನಿ, ಒಂದು ಭಾರತದ ಮೊದಲ ದೊರೆಗಳು ಅಂತೇಳಿ, ಇನ್ನೊಂದು ಹೊಲೆಯರು ಮಾದರು ರಾಜರು ಅಂತೇಳಿ. ಬಹಳಷ್ಟು ಮಂದಿ ನೀವು ಸಮಾಜಶಾಸ್ತ್ರವನ್ನು ಪಾಠ ಮಾಡುವಾಗ ನೀವು ಎಸ್ ಎಲ್ ಸಿ ವರೆಗೆ ಏನ್ ಮಾಡ್ತಾರ, ಸಮಾಜಶಾಸ್ತ್ರದೊಳಗೆ ಈ ಕೆಲವೊಂದು ಇತಿಹಾಸದ ವಿಷಯಗಳು ಕೂಡ ಇರ್ತಾವು, ಮತ್ತೆ ಸಮಾಜದಲ್ಲಿ ಆಗು ಹೋಗುಗಳು ಏನಿದೆ ಅವು ಕೂಡ ಇರ್ತಾವು, ಅವೆಲ್ಲ ಸೇರಿಸಿ ಒಂದ ಸಮಾಜಶಾಸ್ತ್ರ ಅಂತ ಮಾಡಿರ್ತಾರೆ. ಆದ್ರೆ ನೀವು ಪಿ ಯು ಸಿ ಬಂದಿಂದ ಮತ್ತೆ ಡಿಗ್ರಿ ಲೆವೆಲಿಗೆ ಬಂದಿಂದ ಪ್ಯೂರ್ ಸಮಾಜಶಾಸ್ತ್ರದ ಥಿಯರಿಗಳು, ಸಮಾಜಶಾಸ್ತ್ರದಿಂದ ಸಮಾಜಕ್ಕೆ ನಾವು ಏನು ಒಂದು ಪ್ರಾಕ್ಟಿಕಲ್ ಆಗಿ ಸಮಾಜಶಾಸ್ತ್ರದ ಕೊಡುಗೆಗಳನ್ನ ನೀಡಬಹುದು ಅಂತದನ್ನ ಸಮಾಜಶಾಸ್ತ್ರ ಅಂತೇಳಿ ನೀವು ಕಲಿಸ್ತೀರಿ. ನಾನು ನಿಮ್ಗೆ ನನ್ನ ವಿಚಾರ ಏನಪ್ಪ ಅಂತಂದ್ರ, ಭಾರತದೊಳಗ ಸಮಾಜಶಾಸ್ತ್ರದ ಥಿಯರಿಗಳನ್ನ ಬಹಳಷ್ಟು ಮಂದಿ ಕಡಿಮೆ ಕೊಟ್ಟಾರ. ಮತ್ತೆ ನಾವು ಸಮಾಜಶಾಸ್ತ್ರವನ್ನ ಕಲಿಸುವಾಗ ನಾವು ಯಾವ ಸಮಾಜದ ಬಗ್ಗೆ ನಾವು ಮಾತಾಡ್ತಿರ್ತೀವಿ, ಆ ಸಮಾಜದ ಹಿಂದಿನ ಬಗ್ಗೆ, ಹಿಂದಿನ ಆಗು ಹೋಗುಗಳ ಬಗ್ಗೆ ನಾವು ಬಹಳಷ್ಟು ಮಂದಿ ಮಾತಾಡೋದೇ ಇಲ್ಲ. ನಾವು ಇವತ್ತು ದಲಿತರ ಬಗ್ಗೆ ಮಾತಾಡಕತ್ತೀವಿ ಅಂತಂದ್ರೆ, ಇವತ್ತು ದಲಿತರು ಅದರಲ್ಲೂ ಹೊಲೆಯರು ಮಾದಿಗರು ಬಹಳ ಕಷ್ಟದೊಳಗಿದಾರ, ಅವ್ರಿಗೆ ರಿಸರ್ವೇಷನ್ ಐತಿ, ಅದ್ರಾಗ ಕೆಲವು ಮಂದಿ ಚಪ್ಪಲಿ ಹೊಲ್ಕೊಂಡು ಬದುಕ್ತಾರ, ಬಹಳಷ್ಟು ಮಂದಿ ಜೀತಗೈತಾರ, ಯಾವುದೋ ಮನೆಯೊಳಗೆ ಟಾಯ್ಲೆಟ್ ಕ್ಲೀನ್ ಮಾಡ್ತಾರ, ಯಾವುದೋ ಅರ್ವಿ ಕ್ಲೀನ್ ಮಾಡ್ತಾರ, ಇಂಥ ಒಂದಿಷ್ಟು ವಿಷಯಗಳನ್ನ ಹೇಳಿ ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಓ ಇವರು ಹೊಲೆಯರು ಬಾದಿಗರ ಹತ್ತಾರ ಹೊಲಸು ಮಂದಿ ಇವರು ಅಂತೇಳಿ ನಾವು ವಿಚಾರ ಮಾಡೋ ಹಂಗೆ ಅವ್ರ ತಲೆ ಒಳಗೆ ತುಂಬಿ ಕೈ ಬಿಟ್ಟು ಬಿಡ್ತೀವಿ. ನಾನು ನಿಮಗೆ ನಿಮ್ಮ ಹುಡುಗರಿಗೆ ಹೆಂಗೆ ಪಾಠ ಮಾಡ್ತೀರಿ ಅಥವಾ ಹೆಂಗೆ ಮಾತಾಡ್ತೀರಿ ಅದೇ ಶೈಲಿಯೊಳಗೆ ನಾನು ನಿಮಗೆ ಮಾತಾಡೋಕೆ ಇಷ್ಟಪಡ್ತೀನಿ. ತಾವು ದಯಮಾಡಿ ಯಾರ ಹೇಳ್ರಿ, ಈ ಅಸ್ಪೃಶ್ಯತೆ ಅನ್ನೋದು ಹೊಲೆಯ ಮಾದಿಗರ ಮೇಲೆ ಭಾರತ ದೇಶದೊಳಗೆ ಎಷ್ಟು ವರ್ಷದಿಂದ ಇರಬಹುದು? ಎಷ್ಟು ವರ್ಷ ಸರ್? ಸಹಸ್ರಾರು ವರ್ಷಗಳಿಂದ. ಸಹಸ್ರ ಅಂತಂದ್ರೆ 1,000 ವರ್ಷ, ಬರೀ 1,000 ವರ್ಷದಿಂದ ಐತೇನು? 2,000 ವರ್ಷ, 12ನೇ ಶತಮಾನದಿಂದ ಐತೆ. ವರ್ಣ ವ್ಯವಸ್ಥೆ ಯಾವಾಗ ಜಾತಿಯಾಗಿ ಮಾರ್ಪಟ್ಟಾಯ್ತು ಅವಾಗಿಲ್ಲ, ವೆರಿ ಗುಡ್. ಬುದ್ಧನ ಕಾಲದಿಂದನೂ ಐತೆ, ಬುದ್ಧನ ಕಾಲದೊಳಗೂ ಅಸ್ಪೃಶ್ಯತೆ ಇತ್ತ? ಓಕೆ, ವೆರಿ ಗುಡ್. ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ರೀ, ಒಂದ ಜಾತಿ ಬಗ್ಗೆ ನಾ ಹೇಳ್ತೀನಿ. ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಅದು ಅಸ್ಪೃಶ್ಯತೆಗೆ ಒಳಗಾಗ್ಯದ. ಈಗ ನಾನು ಹೊಲೆಯರ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ, ಹೊಲೆಯರು ಮತ್ತು ಮಾದಿಗರು ಪ್ರಮುಖವಾಗಿ ಹೇಳ್ತೀನಿ. 1801 ರಿಂದ 1803 ಒಂದು 3 ವರ್ಷ ಸತತವಾಗಿ ಎ ಜರ್ನಿ ಥ್ರೂ ಮದ್ರಾಸ್ ಕೂರ್ಗ್ ಅಂಡ್ ಮೈಸೂರ್ ಸ್ಟೇಟ್ ಅಂತೇಳಿ ಒಬ್ಬ ಪುಸ್ತಕ ಬರೆದ, ಯಾರು ಕೇಳಿರಿ? ಬುಕ್ಯಾನನ್ ಅಂತೇಳಿ. ಅವ ಹೆಚ್ಚು ಕಡಿಮೆ ಈ 3 ರಾಜ್ಯಗಳಲ್ಲಿ ಅವತ್ತಿನ ರಾಜ್ಯಗಳು, ಮದ್ರಾಸ್ ರಾಜ್ಯ, ಕೂರ್ಗ್ ರಾಜ್ಯ ಮತ್ತು ಮೈಸೂರು ರಾಜ್ಯ, ಈ 3 ರಾಜ್ಯದ ಹೆಚ್ಚಾನೆಚ್ಚು ಪ್ರಮುಖ ಊರುಗಳು ಹಳ್ಳಿಗಳಿಗೆ ಹೋಗಿ ಅವ ತನ್ನ ಹೆಚ್ಚು ಕಡಿಮೆ ಡೈರಿ ಬರೆದಂಗ ಯಾರನ್ನ ಮಾತಾಡಿಸಿದೆ, ಯಾರನ್ನ ನೋಡಿದೆ, ಏನ್ ಕೇಳಿದೆ, ಏನ್ ತಿಳ್ಕೊಂಡೆ ಅನ್ನೋದ್ರ ಬಗ್ಗೆ ಪ್ರತಿ ದಿವಸ ಬರ್ತಾನ. 3 ವಾಲ್ಯೂಮ್ನೊಳಗದಾವು. ಅದರೊಳಗೆ ಒಂದು ಮಾತು ಹೇಳ್ತಾನ, ಪ್ರತಿಯೊಂದು ಹಳ್ಳಿಯೊಳಗೆ ಕೆರೆ ಕಾವಲನ್ನ ಮಾಡುವವನು ನೀರಗಂಟಿ. ಕಾಲುವೆಗಳು ಏನ್ ಮಾಡಿದ್ದಾರೆ ಮೈಸೂರು ಮಹಾರಾಜರು ಅಥವಾ ಬೇರೆ ಬೇರೆ ಮಹಾರಾಜರು, ಆ ಕಾಲುವೆಯ ಒಡೆಯ ನೀರಗಂಟಿ, ಕೆರೆಗಳ ಒಡೆಯ ನೀರಗಂಟಿ, ಬಾವಿಗಳ ಒಡೆಯ ನೀರಗಂಟಿ,
ಅವನು ಯಾರು ಯಾವ ಬಾವಿಯಿಂದ ನೀರು ತಗೋಬೇಕು ಅಂತ ಹೇಳ್ತಾರೆ, ಆ ಬಾವಿಯಿಂದ ಆ ಜನ ನೀರು ತಗೋತಾರ. ಯಾರು ಗದ್ದೆಗೆ ಯಾವ ಕೆರೆಯಿಂದ ನೀರು ಹೋಗ್ಬೇಕು, ಯಾವ ಕಾಲುವೆಯಿಂದ ನೀರು ಹೋಗ್ಬೇಕು ಅಂತ ಹೇಳ್ತಾರೆ, ಆ ಪ್ರಕಾರ ನೀರು ಹೋಗುತ್ತಾ. ಅವ ನೀರು ಬಂದ್ ಮಾಡ್ರಿ ಅಂದ್ರೆ ನೀರು ಬಂದ್ ಆಗ್ತದ, ನೀರನ್ನ ಕಳಿಸ್ರಿ ಅಂತಂದ್ರೆ ನೀರು ಕಳಿಸ್ತಾರ ಅಂತೇಳಿ ಅವನ್ ಮಾತು ಹೇಳ್ತಾನ. ನೀರ್ಗಂಟಿ ಮುಖ್ಯಾನಂದ ಹೇಳ್ತಾನ, ಇನ್ ಎವ್ರಿ ವಿಲೇಜ್ ನೀರ್ಗಂಟಿ ಈಸ್ ಇನ್ವೇರಿಯಬಲಿ ಎ ಹೊಲೆಯ ಅಂಡ್ ವೇರ್ ಎವರ್ ಹೊಲೆಯ ಇಸ್ ಅಬ್ಸೆಂಟ್ ಈಸ್ ಎ ಮಾದಿಗ ಅಂತ ಹೇಳ್ತಾನೆ. 1800 ಹೇಳ್ತಾನೆ ಅಂದ್ರ ಅರ್ಥ, ನೀವು ಸ್ಟೂಡೆಂಟ್ ಲೈಫ್ ನೊಳಗಿದ್ದಾಗ ನೀವು ನೋಡಿರ್ಬೋದು, ಹೊಲೆಯರಿಗೆ ಮಾದಿಗರಿಗೆ ಕೆರೆ ಹತ್ರ ಬರ್ಲಿಕ್ಕೆ ಬಾವಿ ಹತ್ರ ಬರ್ಲಿಕ್ಕೆ ಕೂಡ ಪರ್ಮಿಷನ್ ಕೊಡ್ತಾ ಇರ್ಲಿಲ್ಲ. ಅವರು ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಾ ಇದ್ರು ಊರ್ನೊಳಗೆ. ಅಂದ್ರ 1800 ಒಳಗೆ ಹೊಲೆಯರು ಮಾದಿಗರು ಕೆರೆಯ ಒಡೆಯರಾಗಿ ಹೆಂಗಿರ್ಲಿಕ್ಕೆ ಸಾಧ್ಯ, ಹೆಂಗಿರ್ಲಿಕ್ಕೆ ಸಾಧ್ಯ? ಬುಕ್ಯಾನನ್ ಪುಸ್ತಕ ತೆಗೆದು ನೋಡ್ರಿ, ನೀರ್ಗಂಟಿ ರೆಫರೆನ್ಸ್ ತೆಗೆದು ನೋಡ್ರಿ, ಯು ವಿಲ್ ಗೆಟ್ ದಿಸ್ ಇನ್ಫಾರ್ಮೇಶನ್. ನೀರ್ಗಂಟಿ ವಾಸ್ ಇನ್ವೇರಿಯಬಲಿ, ಅವನು ಇಂಗ್ಲಿಷ್ ನ ಬರೀತಾನೆ, ಇನ್ವೇರಿಯಬಲಿ ಅಂದ್ರೆ ಚಾಚು ತಪ್ಪದೆ ಅವನೊಬ್ಬ ಹೊಲೆಯ. ಯಾವ ಯಾವ ಊರಿನಲ್ಲಿ ಹೊಲೆಯ ಇರಲಿಲ್ಲ ನೀರ್ಗಂಟಿಯಾಗಿ, ಆ ಊರಿನಲ್ಲಿ ಆತ ಮಾದಿಗ ಅಂತ ಹೇಳ್ತಾರೆ. ಅಂದ್ರ ಅರ್ಥ, 1800 ಕೂಡ ನೀರನ್ನ ಮುಟ್ಟಬೇಡ್ರಿ ಅಂತೇಳಿ ಹೊಲೆಯರಿಗೆ ಯಾರು ಹೇಳ್ತಾ ಇರ್ಲಿಲ್ಲ ಈ ಮೂರು ರಾಜ್ಯಗಳಲ್ಲಿ. ಸರಿ, ಇನ್ನೊಂದು ವಿಷಯ ಹೇಳ್ತೀನಿ. ಮೆಕೆಂಜಿ ಅಂತೇಳಿ, ಕ್ಯಾಪ್ಟನ್ ಮೆಕೆಂಜಿ ಅಂತೇಳಿ ಹಾಸನದ ಕುಳವಾಡಿಗಳು ಅಂತ ಒಂದು ಪುಸ್ತಕ ಬರೀತಾರೆ, ಒಂದು ಆರ್ಟಿಕಲ್ ಬರೀತಾರೆ ಇಂಡಿಯನ್ ಆಂಟಿಕ್ವೇರಿ ವಾಲ್ಯೂಮ್ಗಳಲ್ಲಿ. ಇಂಡಿಯನ್ ಆಂಟಿಕ್ವೇರಿ ವಾಲ್ಯೂಮ್ಗಳನ್ನ ಯಾರಾದರೂ ನೋಡಿದ್ದೀರಿ ಅಥವಾ ಕೇಳಿದ್ದೀರಿ? ನೀವು ಯಾವುದಾದ್ರೂ ಪೇಪರ್ ಪ್ರೆಸೆಂಟೇಷನ್ ಮಾಡುವಾಗ ನಿಮಗೆ ಇಂಡಿಯನ್ ಆಂಟಿಕ್ವೇರಿ ವಾಲ್ಯೂಮ್ಗಳದ್ದು ರೆಫರೆನ್ಸ್ಗಳು ಸಿಗ್ತಾವೆ ನಿಮಗೆ. ಅವು 62 ಪ್ರಿಂಟ್ ಆದವು. ದೇ ಸ್ಟಾರ್ಟೆಡ್ ಇನ್ ದ ಇಯರ್ 1861-62 ಸ್ಟಾರ್ಟ್ ಆಗಿ 62 ಅವು ಪ್ರಿಂಟ್ ಆಗಿ ಆಮೇಲೆ ಬಂದಾಗಿ ಹೋದವು. ಇಂಡಿಯನ್ ಆಂಟಿಕ್ವೇರಿ ವಾಲ್ಯೂಮ್ಸ್ ಇಂದ ಬ್ರಿಟಿಷರ್ ಟೈಮಲ್ಲಿ ಬರ್ತಾ ಇದ್ವು, ಪ್ರತಿ ತಿಂಗಳು ಬರ್ತಾ ಇದ್ವು. ನಾನು ನಿಮ್ಗೆ ಹೇಳ್ತೀನಿ, ಆ ತರದ ಇಂಡಿಯನ್ ಆಂಟಿಕ್ವೇರಿ ವಾಲ್ಯೂಮ್ ಅಲ್ಲಿ ಕ್ಯಾಪ್ಟನ್ ಮೆಕೆಂಜಿ ಬರೀತಾನೆ, ಕುಳವಾಡ್ ಈಸ್ ಆಫ್ ಹಾಸನ್ ಡಿಸ್ಟ್ರಿಕ್ಟ್ ಅಂತೇಳಿ ಬರೀತಾನೆ. ಅದನ್ನ ಬರೆಯುವಾಗ ಅವನು ಹೇಳ್ತಾನೆ, ಕುಳವಾಡಿ ಆತನೇ ನಿಜ ಅರ್ಥದಲ್ಲಿ ಊರಿನ ಒಡೆಯ. ನಾವು ಊರಿನಲ್ಲಿ ಜನರನ್ನು ಕೇಳಿದಾಗ, ಆತನ ಆಚಾರ ವಿಚಾರಗಳ ಬಗ್ಗೆ ಮಾತನಾಡುವಾಗ ಊರಿನವರೆಲ್ಲರೂ ಒಮ್ಮತದಿಂದ ಹೇಳುತ್ತಾರೆ, ಊರಿನ ಒಡೆಯ ಕುಳವಾಡಿ ಎಂದು. ಊರಿನಲ್ಲಿ ಯಾರೇ ಸತ್ತರೂ ಆತನನ್ನು ಹೂತಾಕ್ಲಿಕ್ಕೆ ಕುಳವಾಡಿಗೆ ನೆಲದ ಬಾಡಿಗೆಯನ್ನು ಎಲ್ಲರೂ ಕೊಡಲೇಬೇಕು. ಮತ್ತೆ ಅವನು ಹೇಳ್ತಾನೆ, ವೇರ್ ಇನ್ವೇರಿಯಬಲಿ ಕುಳವಾಡಿ ಈಸ್ ಎ ಹೊಲೆಯ ಅಂಡ್ ವೇರ್ ಎವರ್ ಕುಳವಾಡಿ ಈಸ್ ನಾಟ್ ಎ ಹೊಲೆಯ ಈಸ್ ಎ ಮಾದಿಗ ಅಂತ ಹೇಳ್ತಾನೆ ಕ್ಯಾಪ್ಟನ್ ಮೆಕೆಂಜಿ. ಅಂಡ್ ದಿಸ್ ಈಸ್ ಆಲ್ಸೋ ರಿಟನ್ ಇನ್ 1872 ಹಿಂಗೆ ಇಂಡಿಯನ್ ಆಂಟಿಕ್ವೇರಿ ವಾಲ್ಯೂಮ್ ಅಲ್ಲಿ ಹೇಳ್ತಾನೆ. ನಿಮಗೆ ಇವಾಗ ನಿಮಗೆ ಜಾತಿ ಮತ್ತೆ ಅಸ್ಪೃಶ್ಯತೆ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಮೈಸೂರು ಪ್ರಾಂತದಲ್ಲಿ ಕುಳವಾಡಿ ವಾಸ್ ಹೊಲೆಯ ಆರ್ ಮಾದಿಗ. ಮಹಾರಾಷ್ಟ್ರದಲ್ಲಿ ಕೂಡ ಕುಳವಾಡಿ ಅನ್ನುವಂತ ಪೋಸ್ಟ್ ಇದೆ, ಅಂಡ್ ದಟ್ ಪೋಸ್ಟ್ ಈಸ್ ಇನ್ವೇರಿಯಬಲಿ ಹೆಲ್ಡ್ ಬೈ ಅನ್ ಅಪ್ಪರ್ ಕಾಸ್ಟ್, ಅಂಡ್ ಮೋಸ್ಟ್ ಆಫ್ ದ ಟೈಮ್ ಹಿ ಈಸ್ ಎ ಲಿಂಗಾಯತ್ ಅಪ್ಪರ್ ಕಾಸ್ಟ್ ಇನ್ ದ ಸದರ್ನ್ ಮರಾಠ ಕಂಟ್ರಿ. ಲಿಂಗಾಯತ್ ಅಪ್ಪರ್ ಕಾಸ್ಟ್ ಇನ್ ದ ಸದರ್ನ್ ಮರಾಠ ಕಂಟ್ರಿ. ಅಂಡ್ ಊರಿನ ಯಜಮಾನನಿಗೆ, ಮಹಾರಾಷ್ಟ್ರದಲ್ಲಿ ಮಹರ್ ಈಸ್ ಎ ಶೆಡ್ಯೂಲ್ ಕಾಸ್ಟ್, ಅಂಡ್ ಮಹರ್ ಈಸ್ ಎ ಇಕ್ವಿವಲೆಂಟ್ ಟು ಹೊಲೆಯ ಇನ್ ಕರ್ನಾಟಕ, ಅಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿಲಾಂಗ್ ಟು ಮಹರ್ ಕಮ್ಯುನಿಟಿ. ಮಹಾರಾಷ್ಟ್ರದಲ್ಲಿ ಶೆಡ್ಯೂಲ್ ಕಾಸ್ಟ್ ಆಗಿರುವಂತ ಮಹರ್ಗಳು ಹರಿಯಾಣದಲ್ಲಿ ಊರಿನ ಯಜಮಾನನಿಗೆ ಮಹರ್ ಅಂತ ಹೇಳ್ತಾರೆ. ವಿಲೇಜ್ ಚೀಫ್ ಆಫ್ ಎ ಹರಿಯಾಣ ವಿಲೇಜ್ ಈಸ್ ಕಾಲ್ಡ್ ಮಹರ್. ನೀವು ಕಾಸ್ಟ್ ಅಂಡ್ ಟ್ರೈಬ್ಸ್ ಆಫ್ ಪಂಜಾಬ್ ಸಿಂಧ್ ಆ ಏರಿಯಾದ ಪುಸ್ತಕ ಇದೆ,
ಕಾಸ್ಟ್ ಅಂಡ್ ಟ್ರೈಬ್ಸ್ ಆಫ್ ಪಂಜಾಬ್ ಅಂಡ್ ಸಿಂಧ್ ಅಂತ ತೆಗೆದು ನೋಡ್ರಿ. ಅದರಲ್ಲಿ ಮೊಹರ್ ಈಸ್ ಎ ವಿಲೇಜ್ ಚೀಫ್ ಇನ್ ಹರಿಯಾಣ ಅಂಡ್ ಹೀಸ್ ಎ ಮೋಸ್ಟ್ ಆಫ್ ದ ಟೈಮ್ ಹೀಸ್ ಎ ಜಾಟ್. ಜಾಟ್ ಈಸ್ ಎನ್ ಅಪ್ಪರ್ ಕಮ್ಯುನಿಟಿ, ಅಪ್ಪರ್ ಕಾಸ್ಟ್ ಕಮ್ಯುನಿಟಿ ಇನ್ ಹರಿಯಾಣ ಅಂಡ್ ಪಂಜಾಬ್. ನಾನು ನಿಮ್ಗೆ ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ, ಒಂದೇ ಕಮ್ಯುನಿಟಿ ಅಥವಾ ಒಂದೇ ಹೆಸರಿನ ಒಂದು ಕಮ್ಯುನಿಟಿ ಅವ್ರು ಯಾವ ನೆಲದಲ್ಲಿ ಅಂಟ್ಕೊಂಡು ಬಿಗಿಯಾಗಿ ಇದ್ರು ಅದರ ಆಧಾರದ ಮೇಲೆ ಅವ್ರಿಗೆ ಆ ಜಾಗದಲ್ಲಿ ಅಸ್ಪೃಶ್ಯತೆ ಇತ್ತು ಅಥವಾ ಅವ್ರು ಬೇರೆ ಕಡೆ ಹೋದ್ರೆ ಅವ್ರಿಗೆ ಅಸ್ಪೃಶ್ಯತೆ ಸ್ಟಾರ್ಟ್ ಆಯ್ತು. ಜಾಗ ಚೇಂಜ್ ಆದ್ರೆ ಅಸ್ಪೃಶ್ಯತೆ ಬರುತ್ತೆ, ಆಮೇಲೆ ಕಾಲ ಚೇಂಜ್ ಆದ್ರೆ ಅಸ್ಪೃಶ್ಯತೆ ಬರುತ್ತೆ. ಎಲ್ಲಾ ಕಾಲದಲ್ಲೂ ಸತತವಾಗಿ 2000 ವರ್ಷದಿಂದ ಅಥವಾ ಸತತವಾಗಿ 5000 ವರ್ಷಗಳಿಂದ ಇವರು ಗುಲಾಮಗಿರಿಗೆ ಬಿದ್ದಿಲ್ಲ. ನಿಮಗೆ ಕೊಟ್ಟಿರುವಂತ ಎರಡು ಪುಸ್ತಕದ ಹಿಂದೆ ಬ್ಯಾಕ್ ಅಲ್ಲಿ ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ಅವರು ಬರೆದಿರುವಂತ ಒಂದು ಮಾತನ್ನ ಹಾಕಿದ್ದೀನಿ. ತಾವು ಯಾರು ಒಬ್ರು ಎದ್ ನಿಂತದನ್ನ ಅಗ್ದಿ ಜೋರಾಗಿ ಎಲ್ಲರೂ ಕೇಳೋ ಹೇಳ್ತೀರಿ, ಜೋರಾಗಿ ಕೇಳ್ಬೇಕು ಎಲ್ಲರಿಗೂ ಹೇಳ್ರಿ. ನಿಮ್ ಕೈ ಪುಸ್ತಕ ಐತಲ್ಲ ಜೋರಾಗಿ ಎದ್ ನಿಂತು ಹೋದ್ರಿ ಸರ್ ಎಲ್ಲರೂ ಕೇಳ್ಬೇಕು. ಪಲ್ಲವರು ಮತ್ತು ಪಲ್ಲವಕ ಸ್ವತಂತ್ರಾಧಿಕಾರವುಳ್ಳ ಹಾಗೂ ವೀರತ್ವವುಳ್ಳ ಇವರನ್ನು ಒಲೆಯರು ಎನ್ನುವುದಕ್ಕೆ ನಾನು ಅಂಜಿಕೊಳ್ಳುವುದಿಲ್ಲ. ಅಂದು ಶಕ್ತಿಶಾಲಿ ಬುಡಕಟ್ಟಿನವರಾದ ಒಲೆಯರು, ಬ್ರಕೆಟಲ್ಲಿ ಒಲೆಯರು ಸಂತತಿಯ ಅವರುಗಳಲ್ಲಿ ಯಾರೋ ಒಬ್ಬ ಪಲ್ಲವ ರಾಜವಂಶವನ್ನು ಹುಟ್ಟು ಹಾಕಲಿಲ್ಲ ಎಂದು ಯಾರಿಗೆ ಗೊತ್ತು? ಅಂದರೆ ಒಲೆಯರೇ ಪಲ್ಲವ ರಾಜವಂಶವನ್ನು ಹುಟ್ಟು ಹಾಕಿದರು. ರೆವರೆಂಡ್ ಎಫ್ ಕಿಟಲ್ ಅವರು ಉಲೈ ಉಲೆ ಒಲೆ ಮತ್ತು ಉಲಹ ಹಾಗೂ ಉಲಸ್ತ್ಯ ಪದಗಳ ಮೂಲಗಳ ಬಗ್ಗೆ ಇಂಡಿಯನ್ ಆಂಟಿಕ್ವಾರಿ ಸಂಪುಟ 8 ಪುಟಗಳು 1879 ಇನ್ ಬ್ರಕೆಟ್ 50 51 ಬರೆದಿರುವ ಮಾತು ಪ್ಲೀಸ್. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಪಲ್ಲವ ದೊರೆಗಳ ಬಗ್ಗೆ ತುಂಬಾ ರಿಸರ್ಚ್ ಆಗಿದೆ. ಪಲ್ಲವ ದೊರೆಗಳ ಬಗ್ಗೆ ತುಂಬಾ ರಿಸರ್ಚ್ ಆಗಿದೆ 1879 ಕಿಟೆಲ್ ಅವರು ಪಲ್ಲವ ದೊರೆಗಳು ಹೊಲೆಯರು ಅಂತ ಹೇಳ್ತಾರೆ. 1829 ವಿ ಎಸ್ ಸ್ಮಿತ್ ಪಲ್ಲವರು ಕಳಬ್ರರು ಅಂತ ಹೇಳ್ತಾರೆ, ಕಳವರ್ ಅಥವಾ ಕಳಬ್ರರು ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ಅವರದೇ ಇನ್ನೊಂದು ಎಡಿಷನ್ ಅಲ್ಲಿ ಅವರು ಕುರುಬರಾಗಿರ್ಲಿಕ್ಕೆ ಸಾಧ್ಯ ಅಂತೇಳಿ ಅವರು ಡೌಟ್ ಅನ್ನ ವ್ಯಕ್ತಪಡಿಸ್ತಾರೆ. ಯಾರು? ವಿ ಎಸ್ ಸ್ಮಿತ್. ಒಬ್ರು ಕೃಷ್ಣಸ್ವಾಮಿ ಅಯ್ಯರ್ ಅಂತ ಬರ್ತಾರೆ, ಆಮೇಲೆ ಇನ್ನೂ ಒಂದಿಷ್ಟು ಅಯ್ಯರ್ ಅಯ್ಯಂಗಾರ್ ಅವ್ರು ಬರ್ತಾರೆ. ಪಲ್ಲವರು ಬ್ರಾಹ್ಮಣರಾಗಿದ್ರು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದಿಷ್ಟು ಜನ ಸ್ಕಾಲರ್ಸ್ ಬರ್ತಾರೆ, ಅವರು ಪಲ್ಲವರು ಸೌತ್ ಇಂಡಿಯಾದವರಲ್ಲ, ಅವರು ಇರಾನಿನ ಪಹಲವರು ಅಂತ ಹೇಳ್ತಾರೆ. ಪಹಲವರು ಅಂತೇಳಿ ಒಬ್ಬ ದುಬ್ರೋಯಿಲ್ ಅಂತೇಳಿ ಬರ್ತಾರೆ, ಜೆ ದುಬ್ರೋಯಿಲ್ ಅಂತ ಫ್ರೆಂಚ್ ರೈಟರ್. ಅವನು ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ, ಅವ್ರ ಬಗ್ಗೆ ಅವನು ತನ್ನದೇ ಆದಂತ ಊಹೆಗಳನ್ನ ಕೊಡ್ತಾನೆ. ನಾನು ನಿಮ್ಗೆ ಹೇಳ್ತೀನಿ, ತಮಿಳ್ನಾಡಲ್ಲಿ ಪಲ್ಲನ್ ಅಂತ ಒಂದು ಜಾತಿ ಇದೆ ಅಥವಾ ಪಲ್ಲ ಅಂತ ಒಂದು ಜಾತಿ ಇದೆ. ಅವ್ರಿಗೆ ಪಲ್ಲನ್ ಅಂತ ಹೇಳ್ತಾರೆ ಅಥವಾ ಪಲ್ಲನ್ ಅಂತ ಹೇಳ್ತಾರೆ ಅಥವಾ ಪಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಟುಡೇ ತಮಿಳ್ನಾಡಲ್ಲಿ ಪಲ್ಲ ಕಮ್ಯುನಿಟಿ ಇಸ್ ಎ ಶೆಡ್ಯೂಲ್ಡ್ ಕಾಸ್ಟ್ ಕಮ್ಯುನಿಟಿ. ಆ್ಯಂಡ್ ಅವ್ರ ಬಗ್ಗೆ ಎಡ್ಗರ್ ಥರ್ಸ್ಟನ್ ಕಾಸ್ಟ್ ಅಂಡ್ ಟ್ರೈಬ್ಸ್ ಆಫ್ ಸದರ್ನ್ ಇಂಡಿಯಾ ಅನ್ನುವಂಥ ಪುಸ್ತಕದಲ್ಲಿ ಹೇಳ್ತಾರೆ, ಪಲ್ಲಾಸ್ ಆರ್ ದ ಟ್ರೂ ಇನ್ಹೆರಿಟೆಂಟ್ಸ್ ಆಫ್ ದ ಪಲ್ಲವ ಡೈನಾಸ್ಟಿ ಅಂತ ಹೇಳ್ತಾರೆ. ಆರ್ ದ ಟುಡೇ ದ ಪಲ್ಲವಾಸ್ ಯಾವ ಮರ್ಜ್ಡ್ ಇನ್ ಟು ದ ಪಲ್ಲನ್ ಕಮ್ಯುನಿಟಿ ಅಂತೇಳಿ ಯಾರು ಹೇಳ್ತಾರೆ? ಎಡ್ಗರ್ ಥರ್ಸ್ಟನ್ ಹೇಳ್ತಾರೆ. ಒಬ್ಬ ಗುಸ್ತವ್ ಒಪ್ಪರ್ತ್ ಅಂತೇಳಿ, ಆ ಭಾರತದ ಮೊದಲ ದೊರೆಗಳ ಪುಸ್ತಕ ಗುಸ್ತವ್ ಒಪ್ಪರ್ತ್ ಅವರ ಒಪಿನಿಯನ್ಗಳನ್ನ ಕನ್ನಡಕ್ಕೆ ತಗೊಂಡ್ಬಂದು ಅದರ ಜೊತೆಯಲ್ಲಿ ಸಿಗುವಂತ ಬೇರೆ ಸಾಕ್ಷಿಗಳನ್ನ ಹಾಕಿ ಬರೆದಿರುವಂತ ಪುಸ್ತಕ ಯಾವುದು? ಭಾರತದ ಮೊದಲ ದೊರೆಗಳು. ಆ ಪುಸ್ತಕದಲ್ಲಿ
ಗುಸ್ತಾವ್ ಒಪರ್ತ್ ಅನ್ನುವಂತ ಜರ್ಮನ್ ಸ್ಕಾಲರ್ ಹೇಳ್ತಾರೆ, ಪಲ್ಲವ ಕಿಂಗ್ಸ್ ವೇರ್ ಹೊಲೆಯಾಜ್ ಅಂತ ಹೇಳ್ತಾರೆ. ನಾವ್ಯಾರು ಈ ವಿಷಯನ ನಮ್ಮ ಸಮಾಜ ಶಾಸ್ತ್ರದಲ್ಲಿ ನಾವು ಜಾತಿಗಳ ಬಗ್ಗೆ ಮಾತನಾಡುವಾಗ ನಾವು ಪಾಠ ಮಾಡೋದಿಲ್ಲ. ಪಲ್ಲವರ ಬಗ್ಗೆ ಬಿಡೋಣ, ಚಾಲುಕ್ಯ ದೊರೆಗಳ ಬಗ್ಗೆ ಹಂಪಿ ಯೂನಿವರ್ಸಿಟಿಯವರು ಬಾದಾಮಿ ಚಾಲುಕ್ಯರು ಅಂತೇಳಿ ಒಂದು ಪುಸ್ತಕವನ್ನು ತಗೊಂಡ್ಬಂದಾರೆ. ಯಾರಾದರೂ ನೋಡಿರ್ಬೋದು ಅದನ್ನು, ಬೇರೆ ಬೇರೆ ಸ್ಕಾಲರ್ಗಳು ಬರೆದಿರುವಂಥ ಆರ್ಟಿಕಲ್ಗಳಿಂದ ತುಂಬಿರುವಂತಹ ಪುಸ್ತಕ ಅದು. ಅದರಲ್ಲಿ ಪುಲಕೇಶಿ ಅನ್ನುವಂತಹ ಪದ ಹೇಗೆ ಬಂತು, ಚಾಲುಕ್ಯ ಅನ್ನುವಂತಹ ಪದ ಹೇಗೆ ಬಂತು ಅಂತೇಳಿ ಬಹಳಷ್ಟು ಸ್ಕಾಲರ್ಗಳು ಚರ್ಚೆ ಮಾಡಿದ್ದಾರೆ. ಪುಲಕೇಶಿ ಅನ್ನುವಂತಹ ಪದ ಪೊಲಕೇಶಿ ಅಂತ ಇತ್ತು, ಅಂದ್ರೆ ಕೇಸಿ ಅಂದ್ರೆ ಅದು ಕೇಶಿ ಅಂದ್ರೆ ಕೂದಲು ಅಲ್ಲ, ಅದು ಕೇಸು ಅಂತಂದ್ರೆ ಮಾಡಿಸು. ಯಾಕಂದ್ರೆ ಕನ್ನಡದಲ್ಲಿ ಸು ಅಂದ್ರೆ ಮಾಡು ಮಾಡು ಅಂತ ಅರ್ಥ. ಗೆಲ್ಸು ಗೆಲ್ಸು ಅಂದ್ರೆ ಗೆಲ್ ಅವನಿಗೆ ಗೆಲುವನ್ನು ಮಾಡು, ಸೋಲ್ಸು ಅವನಿಗೆ ಸೋಲನ್ನು ಮಾಡು, ಸುರ್ಸು ಸುರ್ಸು ಅಂದ್ರೆ ಸುರಿಯೋದನ್ನ ಮಾಡು. ಹಂಗೆ ಕೇಸು ಅಂತಂದ್ರೆ ಕೇ ಕೀ ಅಂದ್ರೆ ಭೂಮಿ, ಅಪ್ಪಟ ಕನ್ನಡ ಭಾಷೆಯಲ್ಲಿ ಕೀ ಅಂದ್ರೆ ಭೂಮಿ. ನಾವು ಈ ಪದಗಳು ಅದೇ ಅರ್ಥದಲ್ಲಿ ಬಳಕೆ ಆಗ್ತಾ ಇದ್ದಂತ ಕನ್ನಡವನ್ನು ನಾವು ಇವತ್ತು ಬಿಟ್ಟಿದ್ದೀವಿ. ಕೀ ಅಂದ್ರೆ ಭೂಮಿ, ಳು ಅಂದ್ರೆ ವ್ಯಕ್ತಿ, ಕೀಳು ಅಂತಂದ್ರೆ ಭೂಮಿಯ ವ್ಯಕ್ತಿ, ಉಳುಮೆ ಮಾಡಲು ರೈತ ಕೀಳು ಅಂದ್ರೆ. ಕೀ ಅನ್ನುವಂತ ಪದ ಭೂಮಿ, ಕೇಸು ಅಂತಂದ್ರೆ ಭೂಮಿಯನ್ನ ಮಾಡಿಸು ಅಂತ ಅರ್ಥ. ಪೊಲ ಕೇಸು ಅಂತಂದ್ರೆ ಹೊಲ ಮಾಡಿಸು ಅಂತ, ಪೊಲ ಕೇಸಿ ಅಂತಂದ್ರೆ ಹೊಲ ಮಾಡಿಸೋನು ಅಂತ ಅರ್ಥ. ಅಂಡ್ ದೇ ಯೂಸ್ ಟು ಟೇಕ್ ದೋಸ್ ಡೇಸ್ ಎ ಗ್ರೇಟ್ ಪ್ರೈಡ್ ಇನ್ ಬೀಯಿಂಗ್ ಎ ಫಾರ್ಮರ್. ಯಾವಾಗಂದ್ರೆ ಅವಾಗಿನ ಕಾಲದಲ್ಲಿ ಅಗ್ರಿಕಲ್ಚರಲ್ ನಾಲೆಡ್ಜ್ ವಾಸ್ ಎ ಸುಪ್ರೀಮ್ ನಾಲೆಡ್ಜ್. ಯಾರು ಅಗ್ರಿಕಲ್ಚರ್ ನಾಲೆಡ್ಜ್ ಇತ್ತು ಅವನಿಗೆ ಉಣ್ಣಕ್ಕೆ ತಿನ್ನಕ್ಕೆ ಚೆನ್ನಾಗಿರ್ತಾ ಇತ್ತು. ಹೊಲ್ಸು ಅನ್ನುವಂತ ಪದ, ಹೊಲ ಅಂತಂದ್ರೆ ಯುನೋ ಜಮೀನು, ಸು ಅಂದ್ರೆ ಮಾಡು, ಹೊಲ್ಸು ಅಂತಂದ್ರೆ ಹೊಲ ಮಾಡುವಂತ. ಹೊಲ್ಸು ಉಣ್ಣುವವನೇ ಹೊಲೆಯ, ನಾನು ಅದಕ್ಕೊಂದು ಚಾಪ್ಟರ್ ಹಾಕಿದ್ದೀನಿ, ಹೌದು ಹೊಲ್ಸು ತಿನ್ನುವವನೇ ಹೊಲೆಯ, ಯಾಕಂದ್ರೆ ಹೊಲದಿಂದ ಬಂದದ್ದೆಲ್ಲ ಹೊಲ್ಸು. ಪುಲ್ಸು ಅಂತ ಒಂದು ಪದ ಇದೆ, ಪುಲ್ಸು ಅಂತಂದ್ರೆ ಸಂಪತ್ತು, ಹುಲ್ಸು ಅಂದ್ರೆ ಸಂಪತ್ತು. ವೆನ್ ಪುಲ್ ಅನ್ನುವಂತ ಪದ ಹೊಲ್ ಅಂತ ಆಗಿದೆ, ಹುಲ್ ಅನ್ನುವಂತ ಪದ ಹುಲ್ಸ್ ಆಗಿದೆ, ದೆನ್ ಹೊಲ್ಸು ತಿನ್ನುವವರೇ ಹೊಲೆಯನಾಗಿದೆ. ಬಹಳಷ್ಟು ಜನ ಹೊಲಸು ಅಂತಂದ್ರೆ ಡರ್ಟ್ ಅಂತ ತಿಳ್ಕೊತಾರೆ, ಮಣ್ಣು ಕಸನೋ ದನನೋ ಅಂತ ತಿನ್ಕೋತಾರೆ. ನಾನು ನಿಮ್ಗೆ ಹೇಳ್ತೀನಿ, ಹೊಲಸು ತಿನ್ನುವವನು ಅಂತಂದ್ರೆ ಬರೀ ಮಾಂಸ ತಿನ್ನುವನು ಅಂತ ಅಲ್ಲ, ಹೊಲಸು ತಿನ್ನುವನು ಅಂತಂದ್ರೆ ಸಿರಿ ಸಂಪತ್ತನ್ನ ತಿನ್ನೋನು ಅಂತ. ಯಾಕಂದ್ರೆ ಯಾರು ಹೊಲ ಮಾಡ್ತಾ ಇದ್ದ ಅವನಿಗೇನೆ ಸಿರಿ ಸಂಪತ್ತು ಇದ್ದದ್ದು, ಬೇರೆ ಯಾರು ಸಿರಿ ಸಂಪತ್ತು ಇರಲಿಲ್ಲ. ಓಕೆ, ಚಾ ಅಂದ್ರೆ ಸಾ ಅಂದ್ರೆ ಒಂದೇನೆ. ನಮ್ಮ ಅಪ್ಪಟ ಕನ್ನಡ ಭಾಷೆಯಲ್ಲಿ ಚಾ ಅಂದ್ರೆ ದೊರೆ, ಸಾ ಅಂದ್ರೆ ದೊರೆ. ದಕ್ಷಿಣ ಕರ್ನಾಟಕದಲ್ಲಿ ಅದರಲ್ಲೂ ಮಂಡ್ಯ ಮೈಸೂರು ಚಾಮರಾಜನಗರದಲ್ಲಿ ಏನ್ ಸಾ ಬನ್ನಿ ಸಾ ಹೋಗಿ ಸಾ ಅಂತಂದ್ರೆ ಅದು ಸರ್ ಅನ್ನುವಂತ ಪದದ ಕನ್ನಡದ ರೂಪ ಅಲ್ಲ, ಅಪ್ಪಟ ಕನ್ನಡ ಅದು ಸಾ ಅನ್ನುವಂತ ಪದ. ಆ ಸರ್ ಅನ್ನುವಂತ ಪದ ನಮ್ಮ ಹಳ್ಳಿ ಜನರ ಬಾಯಲ್ಲಿ ಹೋಗಿಲ್ಲ, ಹಳ್ಳಿ ಜನರಲ್ಲೇ ಇದ್ದಂತ ಅದು ಒರಿಜಿನಲ್ ಪದ ಸಾ. ಸಾ ಅಂದ್ರೆ ದೊರೆ, ಸಾ ಅಂದ್ರೆ ಒಡೆಯ, ಏನ್ ಸಾ ಅಂದ್ರೆ ಏನು ಒಡೆಯನೆ ಅಂತ ಅರ್ಥ, ಬನ್ನಿ ಸಾ ಅಂದ್ರೆ ಬನ್ನಿ ಒಡೆಯನೆ ಅಂತ ಅರ್ಥ. ಆ ಸಾ ಅನ್ನುವಂತ ಪದನೇ ಚಾ ಅಂತ ಆಗಿದೆ. ಲೂ ಅಂತಂದ್ರೆ ವ್ಯಕ್ತಿ, ಕಿ ಅಂದ್ರೆ ಭೂಮಿ, ಚಾ ಲೂ ಕಿ ಅಂದ್ರೆ ಭೂಮಿ ಒಡೆಯ ವ್ಯಕ್ತಿ ಭೂಮಿ. ಅವಾಗಿನ ಕನ್ನಡ ಈ ತರ ಹೇಳ್ತಾ ಇದ್ರು. ಇವತ್ತು ಈ ತುಂಬಾ ಪ್ರತ್ಯಯಗಳನ್ನ ಹಾಕಿ ವಿಭಕ್ತಿಗಳನ್ನ ಹಾಕಿ ಮಾತನಾಡುವಂತ ಕನ್ನಡವಾಗಿರ್ಲಿಲ್ಲ, ಪ್ರತಿಯೊಂದು ಧ್ವನಿನೂ ಒಂದು ಇಂಡಿಪೆಂಡೆಂಟ್ ಪದವಾಗಿತ್ತು ಕನ್ನಡದಲ್ಲಿ ಅಥವಾ ದ್ರಾವಿಡ ಭಾಷೆಯಲ್ಲಿ. ಚಾಲುಕ್ಯ ಯಾ ಅಂತಂದ್ರೆ ಅವನು, ಚಾಲುಕಿ ಅಂದ್ರೆ ಒಡೆಯ ವ್ಯಕ್ತಿ ಭೂಮಿ, ಅಂದ್ರೆ ಈ ಭೂಮಿಯ ಒಡೆಯನಾಗಿರೋನು ಚಾಲುಕ್ಯ. ಅಂಡ್ ಚಾಲುಕ್ಯ ವಾಸ್ ಆಲ್ಸೋ ಪೊಲಕೇಶಿ, ಅಂಡ್ ಚಾಲುಕ್ಯ ವಾಸ್ ಆಲ್ಸೋ ಹೊಲೆಯ, ಅಂಡ್ ಆ ಚಾಲುಕ್ಯಗಳ ಮುಂದೆ
ಛಲವಾದಿಗಳಾಗ್ತಾರೆ. ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ, ಛ ಅನ್ನುವಂಥ ಪದ ಛ ಆಗಿದೆ, ಲು ಅನ್ನುವಂಥ ಪದ ಲ ಆಗಿದೆ, ವಾಡಿ ಅನ್ನುವಂಥ ಪದ ವಾದಿ ಆಗಿದೆ. ವಾಡಿ ಅಂದ್ರೆ ಹೊಲ, ಧಾರವಾಡಿ ಧಾರವಾಡ, ವಾಡಿ ಅಂತಂದ್ರೆ ಡ ದ ಇವೆರಡು ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಇವೆರಡು ಸೇಮ್. ಸೊ ಚಲುವಾದಿ ಅಂದ್ರೂ ಒಂದೇ, ಚಾಲುಕ್ಯ ಅಂದ್ರೂ ಒಂದೇ, ವಾಡಿ ಅಂದ್ರೂ ಒಂದೇ, ವಾದಿ ಅಂದ್ರೂ ಒಂದೇ, ಹೊಲ ಅಂದ್ರೂ ಒಂದೇ, ವಿ ಎ ಎಲ್ ಎ ಹೊಲ ಅಂದ್ರೂ ಒಂದೇ, ಎಚ್ ಒ ಎಲ್ ಎ ಹೊಲ ಅಂದ್ರೂ ಒಂದೇ, ಸರಿನಾ? ಸೊ ಚಾಲುಕ್ಯಾಸ್ ವೇರ್ ಆಲ್ಸೋ ಹೊಲಿಯಾಸ್. ನೀವು ಕಿಟಲ್ ಭಾಷೆ ಡಿಕ್ಷನರಿ, ಕನ್ನಡ ಡಿಕ್ಷನರಿ ಅಂತ ತೆಗೆದು ನೋಡ್ರಿ, ಅದರಲ್ಲಿ ಸಳ ಅಂತ ಒಂದು ಪದ ಬರುತ್ತೆ. ಸುಮೇರಿಯನ್ ಭಾಷೆಯಲ್ಲಿ ಸಳ ಅಂತ ಪದ ಬರುತ್ತೆ, ಸುಮಾರು 6,000 ವರ್ಷದ ಹಿಂದಿನ ಪದ ಸಳ ಅನ್ನುವಂಥ ಪದ. ಸಳ ಅಂದ್ರೆ ನೇಗಿಲು, ಸಳ ಅಂದ್ರೆ ನೇಗಿಲು, ಆಯುಧ. ಸಳ ಅಂದ್ರೆ ಆಯುಧ, ಸಳ ಅಂದ್ರೆ ನೇಗಿಲು, ಹೊಯ್ ಅಂದ್ರೆ ಹೊಡಿ, ಹೊಯ್ ಅಂದ್ರೆ ಹೊಡಿ. ಹೊಯ್ಸಳ ಅಂದ್ರೆ ನೇಗಿಲು ಹೊಡೆಯುವವನು, ಹೊಯ್ಸಳ ಅಂದ್ರೆ ನೇಗಿಲು ಹೊಡೆಯುವವನು. ನಮಗೆ ಕತೆ ಕಟ್ಟಿ ಯಾರೊಬ್ಬ ಸಳ ಅಂತ ಇದ್ದಂತೆ, ಅವನು ಹುಲಿಯನ್ನ ಕೊಂದಂತೆ ಅವನು ಹೊಯ್ಸಳ ರಾಜಮನೆತನವನ್ನ ಸ್ಟಾರ್ಟ್ ಮಾಡುತ್ತಂತೆ. ನಾನು ನಿಮ್ಗೆ ಹೇಳ್ತೀನಿ, ಬಹಳಷ್ಟು ರಾಜಮನೆತನಗಳನ್ನ ಹುಲಿಯನ್ನು ಕೊಂದವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ ಬಹಳಷ್ಟು ಕತೆಗಳಿದಾವೆ. ಹೊಯ್ಸಳ ದೊರೆಗಳು ಕೂಡ ನೇಗಿಲನ್ನ ಹೊಡಿತಾ ಇದ್ದಂತ ಜನರು, ಅಂಡ್ ದೇ ವೇರ್ ಆಲ್ಸೋ ಹೊಲಿಯಾಸ್. ಹೊಯ್ಸಳರ ಮೂಲ ಮಾಳಪರು ಅಂತ ಬರುತ್ತೆ. ಮಾಳಪರು ಯಾರಾದ್ರೂ ನೀವು ಇತಿಹಾಸನ ನೀವು ಕಲ್ತಿದ್ರಿ ಅಂದ್ರೆ, ಮಾಳಪರ ಗಂಡ ಬಿಟ್ಟಿ ದೇವ, ಮಾಳಪರ ಗಂಡ ವಿಷ್ಣುವರ್ಧನ ಅಂತ ಒಂದು ಮಾತು ಬರುತ್ತೆ ಒಂದು ಶಿಲಾಶಾಸನದಲ್ಲಿ. ಮಾಳಪರು ಅಂದ್ರೆ ಮಾಳವರು, ಮಾಳಪರ ಗಂಡ ಅಂದ್ರೆ ಮಾಳಪರ ಅಥವಾ ಮಾಳವರ ಜವಾಬ್ದಾರಿಯುತವಾದ ವ್ಯಕ್ತಿ ಅಂತ ಅರ್ಥ. ಮಾಳವರನ್ನ ಸೋಲಿಸಿದ ವ್ಯಕ್ತಿ ಅಂತ ಅಲ್ಲ, ಮಾಳವರ ಜವಾಬ್ದಾರಿಯುತವಾದ ವ್ಯಕ್ತಿ ಅಥವಾ ಮಾಳವರ ನಾಯಕ ಅಂತ ಅರ್ಥ. ಗಂಡ ಅಂದ್ರೆ ನಾಯಕ ಅಥವಾ ಹೀರೋ ಅಥವಾ ದೊರೆ ಅಂತ ಅರ್ಥ. ಸುಮೇರಿಯನ್ ಭಾಷೆಯಲ್ಲಿ ಗಂಡ ಅನ್ನುವಂಥ ಪದ ಇದೆ, ಆ ಗಂಡ ಅನ್ನುವಂಥ ಪದದ ಅರ್ಥ ಆ ಭಾಷೆಯಲ್ಲಿ ಒಡೆಯ ಅಂತ ಅರ್ಥ. ಸೊ ಮಾಳಪರ ಗಂಡ ಬಿಟ್ಟಿ ದೇವ, ಮಾಳಪರ ಗಂಡ ವೈಶಳೇಶ್ವರ ಅಂತಂದ್ರೆ ಮಾಳವ ಜನರ ದೊರೆ ವೈಶಳೇಶ್ವರ. ಮಾಳ ಅಂದ್ರೇನು ಯಾರಾದ್ರೂ ಹೇಳ್ತೀರಿ ಸರ್? ಮಾಳ ಅಂದ್ರೆ ಏನ್ರಿ? ಮಾಳ, ಮಾಳ ಎಣಿನ್ ಮಾಳ, ಸಂತೆ ಮಾಳ, ಗದ್ದೆ ಮಾಳ, ಗೋಮಾಳ. ಸರ್ ಮಾಳ ಅಂತಂದ್ರೆ ಹೊಲ, ಮಾಳ ಅಂತಂದ್ರೆ ಹೊಲ, ಮಾಳವ ಅಂತಂದ್ರೆ ಹೊಲೆಯ, ಮಾಳಪ್ಪ ಅಂದ್ರೆ ಮಾಳದ ಅಪ್ಪ, ಹೊಲದ ಒಡೆಯ. ಹೊಯ್ಸಳರ ಮೂಲ ಕೂಡ ಹೊಲೆಯರು, ಹೊಯ್ಸಳರ ಮೂಲ ಕೂಡ ಹೊಲೆಯರು. ಚಾಲುಕ್ಯ ದೊರೆಗಳು ಹೆಣ್ಣನ್ನ ತಗೊಂಡ್ಬರ್ತಾ ಇದ್ದದ್ದು ಮಾಳವರ ಮನೆಯಿಂದ, ಮಾಳವರು ಹೆಣ್ಣನ್ನ ತಗೊಳ್ತಾ ಇದ್ದದ್ದು ಚಾಲುಕ್ಯರ ಮನೆಯಿಂದ. ಜಾನ್ ಫೇತ್ಫುಲ್ ಫ್ಲೀಟ್ ತನ್ನ ಪುಸ್ತಕದಲ್ಲಿ ಇದನ್ನು ಬರೀತಾನೆ, ಅರ್ಲಿ ಡೈನಾಸ್ಟೀಸ್ ಆಫ್ ಕೆನರೀಸ್ ಡಿಸ್ಟ್ರಿಕ್ಟ್ಸ್ ಅಂತ. ನಿಮ್ಗೆ ಈ ಪುಸ್ತಕಗಳೆಲ್ಲ ಸಿಗ್ತವೆ ಇಂಟರ್ನೆಟ್ ಅಲ್ಲಿ. ಅರ್ಲಿ ಡೈನಾಸ್ಟೀಸ್ ಆಫ್ ಕೆನರೀಸ್ ಡಿಸ್ಟ್ರಿಕ್ಟ್ಸ್ ಅನ್ನೋ ಪುಸ್ತಕದಲ್ಲಿ ಚಾಲುಕ್ಯರ ಬಗ್ಗೆ ಬರೆಯುವಾಗ ಹೇಳ್ತಾನೆ, ಚಾಲುಕ್ಯ ದೊರೆಗಳು ತಮ್ಮ ಹೆಣ್ಣುಗಳನ್ನ ಮಾಳವರಿಗೆ ಕೊಡ್ತಾ ಇದ್ರು, ಮಾಳವರ ಹೆಣ್ಣುಮಕ್ಕಳನ್ನ ತಾವು ತಗೋತಾ ಇದ್ರು ಅಂತೇಳಿ ಬರೀತಾನೆ. ಮತ್ತೆ ಮಾಳವರ ನಾಗಲಿಂಗ ಸ್ವಾಮಿಯನ್ನ ಚಾಲುಕ್ಯರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ತಾನೆ. ಮಾಳವರ ನಾಗಲಿಂಗ ಸ್ವಾಮಿ ಅಥವಾ ಮಾಳವರ ನಾಗಸ್ವಾಮಿಯನ್ನ ಪೂಜೆ ಮಾಡ್ತಾ ಇದ್ರು ಚಾಲುಕ್ಯರು ಅಂತ ಹೇಳ್ತಾರೆ. ಮಾಳವರ ನಾಗಸ್ವಾಮಿಯ ಪಾದ ಪೂಜೆ ಮಾಡ್ತಾ ಇದ್ರಂತೆ ಚಾಲುಕ್ಯರು. ಬಾದಾಮಿ ಇದು ಬಾಗಲಕೋಟೆ ಊರಲ್ಲಿ, ಬಾಗಲಕೋಟೆ ಊರಲ್ಲಿ ಚಲುವಾದಿಕೇರಿಲಿ ನೀಲ್ಕಾರರು ಅಂತೇಳಿ ಏನೋ ಒಂದು ಫ್ಯಾಮಿಲಿ ಇದೆ, ನೀಲ್ಗಾರ್ ಅಂತ ಹೇಳಿ ನೀಲ್ಗಾರ್ ಅಂತ ಒಂದು ಫ್ಯಾಮಿಲಿ ಇದೆ.
ಆ ಊರಿನ ಬಾದಾಮಿಯ ಸರ್ದೇಸಾಯಿಗಳು ಸರ್ನಾಡಗೌಡರು ಕಾಮಣ್ಣನ ಹಬ್ಬದ ದಿವಸ ಬೆಂಕಿಯನ್ನ ತಗೊಂಬರೋದು, ಕಾಮಣ್ಣನ ಸುಡ್ಲಿಕ್ಕೆ ಬೆಂಕಿಯನ್ನ ತಗೊಂಬರೋದು ಈ ನೀಲ್ಗಾರರ ಮನೆಯಿಂದ. ಅಂಡ್ ನೀಲ್ಗಾರ್ ಇಸ್ ಎ ಚಲವಾದಿ. ರಾಷ್ಟ್ರಕೂಟ ದೊರೆಗಳ ರಾಜ್ಯ ಲಾಂಛನ ಯಾವುದು? ನೇಗಿಲು. ರಾಷ್ಟ್ರಕೂಟ ದೊರೆಗಳ ರಾಜ್ಯ ಲಾಂಛನ ನೇಗಿಲು. ಒಂದು ಫಸ್ಟ್ ನೇಗಿಲನ್ನ ಅವರು ರಾಜ್ಯ ಲಾಂಛನ ಮಾಡ್ಕೊಂಡಿದ್ರು. ಆಮೇಲೆ ಅವರು ತಮ್ಮ ರಾಜ್ಯ ಲಾಂಛನವನ್ನ ಕಳಸ ಮಾಡಿಕೊಂಡ್ರು, ತುಂಬಿದ ಕಳಸ. ತೆಂಗಿನಕಾಯಿ ಇಟ್ಟು ಕಳಸ ಪೂಜೆ ಮಾಡ್ತೀವಲ್ಲ ನಾವು, ಆ ಥರದ ಒಂದು ಕಳಸನ ರಾಜ್ಯ ಲಾಂಛನ ಮಾಡಿಕೊಂಡ್ರು. ಕೆಲವೊಂದು ಕಡೆ ಅವರು ಈ ರಾಜ್ಯ ಲಾಂಛನ ಹೆಂಗ್ ಮಾಡಿದ್ರು ಅಂದ್ರೆ ಮೇಲ್ಗಡೆ ನೇಗಿಲು, ಕೆಳಗಡೆ ಇದು ಮೇಲ್ಗಡೆ ಕಳಸ, ಕೆಳಗಡೆ ನೇಗಿಲು, ಈ ತರ ಎರಡು ರಾಜ್ಯ ಲಾಂಛನಗಳನ್ನ ತಮ್ಮ ಶಿಲಾಶಾಸನಗಳಲ್ಲಿ ಹಾಕಿದ್ದಾರೆ. ಯಾರೋ ರಾಷ್ಟ್ರಕೂಟರು, ರಾಷ್ಟ್ರಕೂಟ ದೊರೆಗಳು ಆಳ್ತಾ ಇದ್ದಂತಹ ಜಮೀನಿಗೆ ಏನಂತ ಕರಿತಾ ಇದ್ರು? ಮಾಳ ಖೇಡ ಅಂತ ಕರಿತಾ ಇದ್ರು. ಮಾಳ ಖೇಡ ಅಂತ ಕರಿತಾ ಇದ್ರು, ಅದನ್ನ ಮಾನ್ಯ ಖೇಡ ಅಂತ ಕೂಡ ಕರೀತಾರೆ. ಲಿಂಗ್ವಿಸ್ಟಿಕ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಳ ಅಂದ್ರು ಒಂದೇ, ರ ಅಂದ್ರು ಒಂದೇ, ನ ಅಂದ್ರು ಒಂದೇ. ಸೊ ಮಾಳಖೇಡ ಅನ್ನೋದು, ಮಾಳಖೇಡ ಅನ್ನೋದು ಮಾನ್ಯ ಖೇಟ ಆಗ್ಯದ. ಯಾಕೆಂದ್ರೆ ಠ ಅಂದ್ರು ಒಂದೇ, ಢ ಅಂದ್ರೂ ಒಂದೇ, ನಾಡು ಅಂದ್ರು ಒಂದೇ, ನಾಟು ಅಂದ್ರು ಒಂದೇ, ನಾಠ ಅಂದ್ರು ಒಂದೇ, ನಾಡ್ ಅಂದ್ರೂ ಒಂದೇ. ಸೊ ರಾಷ್ಟ್ರಕೂಟರು ಕೂಡ ಮಾಳವರು. ಅಂದ್ರೆ ರಾಷ್ಟ್ರಕೂಟರು ಕೂಡ ಮೂಲತವಾಗಿ ಹೊಲೆಯರು. ಹೊಲೆಯ ಅನ್ನುವಂಥ ಪದದಲ್ಲೇ ಅವರ ಘನತೆ ಗೌರವ ಅಡಗಿದೆ. ಇವತ್ತು ಕೆಲವೊಂದು ಜನ ನನಗೆ ಅವನು ಹೊಲೆಯ ಅಂದ ಅಂತೇಳಿ ಕೇಸ್ ಆಗ್ತಾರೆ, ಎಸ್ ಸಿ ಎಸ್ ಟಿ ಕೇಸ್ ಆಗ್ತಾರೆ. ನಾನು ನಿಮ್ಗೆ ಹೇಳ್ತೀನಿ, ಯಾರು ನಮ್ಮ ಈ ಪುಸ್ತಕಗಳನ್ನ ಓದಿದ್ದಾರೆ ಮತ್ತು ಯಾರು ನಮ್ಮ ಭಾಷಣಗಳನ್ನ ಕೇಳಿದ್ದಾರೆ, ದೇ ಆಲ್ ವಿಲ್ ಕಾಲ್ ದೆಮ್ ಸೆಲ್ಫ್ಸ್ ವೆರಿ ಪ್ರೌಡ್ಲಿ ಐ ಆಮ್ ಎ ಹೊಲೆಯ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಜಮೀನ್ದಾರ್ ಅನ್ನುವಂಥ ಪದ ನೀವು ಕೇಳಿದಿರಿ, ಲ್ಯಾಂಡ್ ಲಾರ್ಡ್ ಅನ್ನುವಂಥ ಪದ ಕೇಳಿದಿರಿ. ಜಮೀನ್ ಅಂದ್ರೆ ಹೊಲ, ಜಮೀನ್ದಾರ ಅಂದ್ರೆ ಹೊಲೆಯ, ಲ್ಯಾಂಡ್ ಅಂದ್ರೆ ಹೊಲ, ಲಾರ್ಡ್ ಅಂದ್ರೆ ಒಡೆಯ, ಹೊಲೆಯ ಅಂತಂದ್ರೆ ಲ್ಯಾಂಡ್ ಲಾರ್ಡ್. ಸೊ ಲ್ಯಾಂಡ್ ಲಾರ್ಡ್ ಅಂದ್ರೆ ನಿಮ್ಗೆ ರೆಸ್ಪೆಕ್ಟ್ ಇದೆ, ಜಮೀನ್ದಾರ್ ಅಂದ್ರೆ ರೆಸ್ಪೆಕ್ಟ್ ಇದೆ, ಹೊಲೆಯ ಅಂದ್ರೆ ಯಾಕೆ ರೆಸ್ಪೆಕ್ಟ್ ಇಲ್ಲ? ಯು ಅಂಡರ್ಸ್ಟ್ಯಾಂಡ್? ಓಕೆ. ಚೋಳ ದೊರೆಗಳು ತಮ್ಮ ಹೆಣ್ಮಕ್ಕಳನ್ನ ಪಲ್ಲವ ದೊರೆಗಳಿಗೆ ಕೊಡ್ತಾ ಇರ್ತಾರೆ. ಚೋಳ ದೊರೆಗಳಲ್ಲಿ ಒಂದು ಕರವರ ಕುಲ ಅಂತ ಇರ್ತದೆ, ಕರವರ ಕುಲ. ಪಲ್ಲವ ದೊರೆಗಳು ಮದುವೆ ಮಾಡ್ಕೊತಾ ಇದ್ದದ್ದು ಕರವರ ಕುಲದ ಹೆಣ್ಮಕ್ಕಳನ್ನ. ಶ್ರೀಲಂಕಾವನ್ನ ಸುಮಾರು ಮೂರನೇ ಶತಮಾನದಲ್ಲಿ ಅವ್ರದ್ದು ಇತಿಹಾಸ ಬರೆದಂತ ಇತಿಹಾಸ ಮೂರನೇ ಶತಮಾನದಲ್ಲಿ ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತ ಹಿಂದೆನೂ ಇರ್ಬೋದು. ಮೂರನೇ ಶತಮಾನದಿಂದ ಬ್ರಿಟಿಷರು ಅಲ್ಲಿ ಹೋಗಿ ಪ್ರಾಬಲ್ಯವನ್ನ ಸ್ಥಾಪನೆ ಮಾಡಿದ್ರಲ್ಲ ಅಲ್ಲಿವರೆಗೆ, ಅಂದ್ರೆ 16ನೇ ಶತಮಾನದವರೆಗೆ ಕರವರ ಕುಲ ಶ್ರೀಲಂಕಾವನ್ನ ಆಳುತ್ತೆ. ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನದ ಭಾಗದಲ್ಲಿ ಇರುವಂತಹ ಹೊಲೆಯರಲ್ಲಿ ಅತ್ಯಂತ ಪ್ರಮುಖವಾದಂತ ಕುಲ ಕರವರ ಕುಲ. ಹೊಲೆಯರು ಒಳಗಡೆ ಕುಲಗಳಿದ್ದಾವೆ, ಅವ್ರಿಗೆ ಜಾತಿ ಇಂಪಾರ್ಟೆಂಟ್ ಅಲ್ಲ ಹೊಲೆಯರಿಗೆ, ಬಹಳ ಜನ ಗೊತ್ತಿಲ್ಲ ಅದನ್ನ, ಯಾರು ಆಫೀಷಿಯಲ್ ಆಗಿ ಮೆನ್ಷನ್ ಕೂಡ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಕರವರ ಕುಲ, ಗಾಣಗರ ಕುಲ, ಬೆಳ್ಳಿ ಕುಲ, ಚಿನ್ನ ಕುಲ, ಮೊಲ ಕುಲ, ಆನೆ ಕುಲ ಅಂತೇಳಿ ಬಹಳಷ್ಟು ಕುಲಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದಂತ ಒಂದು ಕುಲ ಕರವರ ಕುಲ. ಅಂಡ್ ಕರವರ ಕುಲ ಶ್ರೀಲಂಕಾವನ್ನ ಮೂರನೇ ಶತಮಾನದಿಂದ 16ನೇ ಶತಮಾನದವರೆಗೆ ಆಳಿದೆ. ಪಲ್ಲವರ ಮೂಲದ ಬಗ್ಗೆ ಮಾತನಾಡುವಾಗ ಪಲ್ಲವರ ಒಬ್ಬ ದೊರೆ ಶ್ರೀಲಂಕಾದಿಂದ ಬಂದ ಅಂತ ಹೇಳ್ತಾರೆ. ಶ್ರೀಲಂಕಾದ ದೊರೆಗಳಿಗೂ ಪಲ್ಲವ ದೊರೆಗಳಿಗೂ ಅತ್ಯಂತ ಒಳ್ಳೆಯ ರಕ್ತ ಸಂಬಂಧ ಇತ್ತು ಅಂತ ಹೇಳ್ತಾರೆ. ಯು ಅಂಡರ್ಸ್ಟ್ಯಾಂಡ್? ಇರೋ ಲೆಕ್ಕ ಸರಿ. ಹೊಲೆಯರ ಬಗ್ಗೆ ನಾನು ಇಷ್ಟು ಹೇಳ್ತಾ ಹೋದೆ, ಹೇಳಿಕ್ ಬಹಳ ಇದೆ ಬೇರೆ ಬೇರೆ ರಾಜಮನೆತನಗಳ ಬಗ್ಗೆ, ಲೈಕ್ ಗುತ್ತಿ ರಾಜಮನೆತನ.
ಗುತ್ತಿ ರಾಜ ಮನೆತನ ಅಂತೇಳಿ ಒಂದು ಇತ್ತು. ಚಂದ್ರಗುತ್ತಿ, ಇಲ್ಲಿ ಒಂದು ಗುತ್ತಿ ಅಂತ ಊರಿದೆ, ಇಲ್ಲಿ ಒಂದು ಗುತ್ಲ ಅಂತ ಊರಿದೆ, ಆಮೇಲೆ ಇನ್ನು ಏನೇನೋ ಗುತ್ತಿ ಹೆಸರಿನ ಊರುಗಳಿದಾವೆ. ಗುತ್ತಿ ಅಂತ ಇವತ್ತು ಒಂದು ಕೋಸ್ಟಲ್ ಕರ್ನಾಟಕದಲ್ಲಿ ಒಂದು ಕಮ್ಯುನಿಟಿ ಇದೆ, ಅವರ ಅವರ ಪೂರ್ತಿ ಜಾತಿ ಹೆಸರು ಗುತ್ತಿ ಯಾನೆ ಪೊಲದವರು. ಅವ್ರ ಹೆಸರು, ಅವ್ರ ಜಾತಿ ಹೆಸರು ಗುತ್ತಿ ಯಾನೆ ಪೊಲದವರು. ಅಂಡ್ ಗುತ್ತಿ ಪೀಪಲ್ ವೇರ್ ರೂಲರ್ಸ್ ಆಫ್ ಕರ್ನಾಟಕ. ಕದಂಬ ದೊರೆಗಳಿಗೂ ಹೊಲೆಯ ಕೊರಗರ ದೊರೆ ಹುಭೀಷಕನಿಗೂ ಯುದ್ಧ ಆಗುತ್ತೆ. ಆ ಯುದ್ಧ ಆದ್ಮೇಲೆ ಹುಭೀಷಕ ಸೋತೋದ್ಮೇಲೆ ಕದಂಬರ ಪ್ರಾಬಲ್ಯ ಜಾಸ್ತಿ ಆಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ, ಬಹಳಷ್ಟು ಜನ ಕದಂಬರ ಮೂಲದ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ. ಒಬ್ಬ ಆಸ್ಟ್ರೋ ಇಂಡೋ ಆಸ್ಟ್ರೋ ಈ ಡ್ರಾವಿಡಿಯನ್ ಭಾಷೆಗಳು ಒಂದು ಒಂದು ಆಸ್ಟ್ರೋ ಗ್ರೂಪಿನ ಒಂದು ಭಾಷೆಗಳು ಇನ್ನೊಂದು ಇತ್ತು. ಅವನು ಆ ಭಾಷೆ ಬಗ್ಗೆ ತುಂಬಾ ಸ್ಟಡಿ ಮಾಡ್ತಾ ಹೋದಾಗ ಆತ ಕೆಲವೊಂದು ದ್ರಾವಿಡ ಭಾಷೆಯಿಂದ ಅದಕ್ಕೆ ಬಂದಿರುವಂತ ಪದಗಳು ಅಂತೇಳಿ, ಮಯೂರ ಅನ್ನುವಂಥ ಪದವನ್ನು ಅವನು ಮಾವೂರ ಅಂತ ಹೇಳ್ತಾನೆ. ಮಾವೂರ ಅಂದ್ರೆ ದೊಡ್ಡ ಊರಿನ ಊರಿನ ದೊಡ್ಡ ನಾಯಕ ಅಂತ ತಗೋತಾರ. ದೇ ಡೋಂಟ್ ಟೇಕ್ ಹಿಮ್ ಆಸ್ ಮಯೂರ ಅಂದ್ರೆ ನವಿಲು ಅಂತ ಹೇಳಿ ತಗೊಳ್ಳೋದಿಲ್ಲ. ಮಾವೂರ ಅಂತಂದ್ರೆ ಮಾ ಅಂದ್ರೆ ದೊಡ್ಡ, ಊರ ಅಂತಂದ್ರೆ ಊರಿನ ಅಂತ, ಊರಿನ ದೊಡ್ಡವನು ಅಂತ ಅರ್ಥ, ಆ ರೀತಿ ಅಂತ ತಗೋತಾರೆ. ಅಂಡ್ ಹಿ ಆಲ್ಸೋ ಸೇಸ್ ಕದಂಬ ಡೈನಾಸ್ಟಿಗಳ ಬಗ್ಗೆ ಅವ್ರು ಮಾತಾಡುವಾಗ ಬಹಳಷ್ಟು ಜನ ಕದಂಬರ ಮಯೂರ ಶರ್ಮ ಕದಂಬರದ ರಾಜ್ಯವನ್ನು ಸ್ಥಾಪನೆ ಮಾಡ್ದ ಅಂತ ಹೇಳ್ತಾರೆ. ಆದ್ರೆ ಕದಂಬರ ಒಂದು ಕಾಪರ್ ಪ್ಲೇಟ್ ನಮ್ಮ ಹಾವೇರಿ ಹಾವೇರಿಯ ದೇವಗಿರಿ ಒಳಗೆ ಸಿಕ್ತು. ಆ ಕಾಪರ್ ಪ್ಲೇಟ್ ಅಲ್ಲಿ ಕದಂಬರ ಕೃಷ್ಣ ಹೇಳ್ತಾನೆ, ನಮಗೆ ಅಧಿಕಾರ ನಾಗದೊರೆಗಳಿಂದ ಸಿಕ್ತು ಅಂತ ಹೇಳ್ತಾರೆ. Either they won by defeating the Nagas or they somehow got it from them. ನಿಮ್ಗೆ ಇನ್ನೊಂದಿಷ್ಟು ಹೇಳ್ತೀನಿ, ನಮ್ಮ ಈ ಭಾಗದೊಳಗೆ ಸಾಧರು ಮಾದರು ಅಂತ ಒಂದು ಪದ ಐತೆ, ಐತೋ ಇಲ್ಲ? ಓಕೆ, ಸಾತವಾನ ದೊರೆಗಳು, ಸಾತವಾನ ದೊರೆಗಳು. ನಾವು ಅದನ್ನ ಅನ್ಫಾರ್ಚುನೇಟ್ಲಿ ಅದರೊಳಗೆ ಒಂದು ಹ ಸೇರಿಸ್ಬಿಟ್ಟೇವಿ, ಶಾತ ವಾಹನ ಅಂತ ನಾವು ಅದನ್ನ ಹೇಳಲಿಕ್ಕತ್ತೀವಿ. ಅದರೊಳಗೆ ಎಸ್ ಗೆ ಸಕ್ಕೆ ನಾವು ಒಂದು ಹ ಸೇರಿಸಿ ಶಾ ಮಾಡಿದೀವಿ, ವಾಹನಗೆ ಮಧ್ಯದಲ್ಲಿ ಹ ಸೇರಿಸಿ ವಾಹನ ಮಾಡಿದೀವಿ. ಸಾತ ಅಂದ್ರೆ ದೊರೆ, ಸಾತ ಅಂದ್ರೆ ದೊರೆ, ಸಾ ಅಂದ್ರೆ ದೊರೆ, ಸತ್ತಿ ಅಂದ್ರೆ ದೊರೆತನ, ಸತ್ತಿ ಸತ್ತಿ ಸತ್ತಿಗಾಲ ಅಂತ ಒಂದು ಊರಿದೆ, ಸತ್ಯ ಮಂಗಲ ಅಂತ ಊರಿದೆ, ಅಲ್ಲಿ ಸತ್ತಿ ಅಂದ್ರೆ ದೊರೆತನ, ಸಾತ ಅಂದ್ರೆ ದೊರೆ, ಸಾತ್ವಾನ ಅಂದ್ರೆ ದೊರೆತನದವನು ಅಂತ ಅರ್ಥ. ಸಾತ್ವಾನ ಅಂದ್ರೆ ದೊರೆತನದವನು ಅಂತ ಅರ್ಥ. ಇಫ್ ಯು ಗೋ ಬೈ ದಟ್, ಈಗಲೂ ತಮಿಳ್ನಾಡಲ್ಲಿ ಮಾದರು ಅನ್ನುವಂಥ ಪದವನ್ನ ಮಾತರು ಅಂತ ಹೇಳ್ತಾರೆ. ನೀವು ಆ ರೀತಿ ಹೋದ್ರೆ ನಾವು ಸಾದರು ಅನ್ನುವಂಥ ಪದನ ನಾವು ಸಾತರು ಅಂತ ಹೇಳಬೇಕು ತಮಿಳ್ನಾಡಲ್ಲಿ. ಸೊ ಸಾತರು ಅಂತಂದ್ರೆ, ಸಾತರು ಅಂದ್ರೆ ಮಾದರು. ಸಾತವಾನ ದೊರೆಗಳು ಒಬ್ಬ ವೀರ ಕುರ್ಚ ಅನ್ನುವಂಥನಿಗೆ ತಮ್ಮ ಮಗಳನ್ನ ಕೊಡ್ತಾರೆ. ಕೊಟ್ಟ ಮೇಲೆ ಆ ವೀರ ಕುರ್ಚ ಪಲ್ಲವ ರಾಜ್ಯವಂಶವನ್ನು ಹುಟ್ಟು ಹಾಕ್ತಾರೆ, ವೀರ ಕುರ್ಚ. ಸೊ ಮಾದಿಗ ಸಾತವಾನ ಹೆಣ್ಣನ್ನು ಕೊಟ್ಟದ್ದು ಪಲ್ಲವನಿಗೆ, ಪಲ್ಲವ ಅಂದ್ರೆ ಹೊಲೆಯ ಅಂದ್ರೆ ಅವತ್ತಿನ ಕಾಲದಲ್ಲಿ ಮಾದರು ಹೊಲೆಯರಿಗೆ ಹೆಣ್ಣು ಕೊಡ್ತಾ ಇದ್ರು, ಹೊಲೆಯರು ಮಾದರಿಗೆ ಹೆಣ್ಣು ಕೊಡ್ತಾ ಇದ್ರು. ಯಾವುದೋ ಒಂದು ಕಾಲಘಟ್ಟದಲ್ಲಿ ಅದು ನಿಂತು ಹೋಗಿದೆ. ಮಹಾಭಾರತದಲ್ಲಿ ಕೇವಲ 5 ಕರ್ನಾಟಕರ ಬಗ್ಗೆ ಹೆಸರಿಸ್ತಾರೆ, 5 ಕರ್ನಾಟಕ ಕಮ್ಯುನಿಟಿಗಳ ಬಗ್ಗೆ ಹೆಸರಿಸ್ತಾರೆ. ಬುಕ್ 2
ಶ್ಲೋಕ 30-31 ಅಲ್ಲಿ ಬರ್ತದೆ. ನಕುಲ ನಕುಲ ಅವನು ಈ ಏನೋ ಬಿಳಿ ಕುದುರೆ ಹಿಂದೆ ಹೋದಾಗ ಆತ ಮಾದ್ರರು ಮಾಳವರು ಅವ್ರನ್ನ ಅವನು ಗೆದ್ಕೊಂಡ್ ಬರ್ತಾನೆ. ಅದ್ರ ಬಗ್ಗೆ ಬರೆಯುವಾಗ ಹೇಳ್ತಾರೆ, 5 ಕರ್ನಾಟರು ಅಂತ ಹೇಳ್ತಾರೆ, ಸಿವಿಯರು, ತ್ರಿಗರ್ತರು, ಅಮವಸ್ತರು, ಮಾಳವರು, ಮತ್ತೆ ದಾಸರನರು. ಅವತ್ತಿನ ಕಾಲದಲ್ಲಿ ಮಹಾಭಾರತದ ಕಾಲದಲ್ಲಿ ಇದ್ದಂತ ಕೇವಲ 5 ಕಮ್ಯುನಿಟಿಗಳು, ಕರ್ನಾಟಕ ಕಮ್ಯುನಿಟಿಗಳು ಕೇವಲ 5. ಸರಿ, ಅಶೋಕನ ಶಿಲಾಶಾಸನಗಳಲ್ಲಿ ಗವಿಮಠ ಶಿಲಾಶಾಸನ ಕೊಪ್ಪಳದಲ್ಲಿ ಸಿಕ್ತು. ಆ ಗವಿಮಠ ಶಿಲಾಶಾಸನ ಪಾಲ್ಕಿಗುಂಡು ಶಿಲಾಶಾಸನದಲ್ಲಿ ಅಶೋಕನ ಶಿಲಾಶಾಸನದಲ್ಲಿ ಬರುವಂತಹ 2 ಕಮ್ಯುನಿಟಿಗಳಿದ್ದಾವೆ. ಆ 2 ಕಮ್ಯುನಿಟಿಯಲ್ಲಿ 1 ಕಮ್ಯುನಿಟಿ ಪುಲೀಸರು ಅಂತ, ಪುಲೀಸರು ಅಂತ. ಈ ಪುಲೀಸರೇ ಮುಂದೆ ಪುಲಿಗಳು ಆಗ್ತಾರೆ. ಆಂಧ್ರದಲ್ಲಿ ಪುಲಿಗಳು ಅಂದ್ರೆ ಹೊಲೆಯರು. ಇವರು ಕೇರಳದಲ್ಲಿ ಪಲ್ಲಿಗಳಾಗ್ತಾರೆ. ಪಲ್ಲಿಗಳು ಅಂದ್ರೆ ಇವತ್ತಿನ ಹೊಲೆಯರು ಕೇರಳದಲ್ಲಿ. ಇವರು ತಮಿಳುನಾಡಲ್ಲಿ ಪುಲ್ಗಳು ಅಥವಾ ಪಲ್ಗಳಾಗ್ತಾರೆ, ಅವರೇ ಹೊಲೆಯರು ಅಲ್ಲಿ ತಮಿಳುನಾಡಲ್ಲಿ. ಅವರು ಮುಂದೆ ಕರ್ನಾಟಕದಲ್ಲಿ ಹೊಲೆಯರಾಗ್ತಾರೆ. ಸೊ ಅಶೋಕನ ಶಿಲಾಶಾಸನದಲ್ಲಿ ಯಾರು ಪುಲೀಸರು ಅಂತ ಕರೆಸ್ಕೊಂಡ್ರು ಅವರು ಹೊಲೆಯರು. ಯಾಕೆ ಆತನ ಮೇಜರ್ 14 ಎಡಿಕ್ಟ್ಸ್, ಮೈನರ್ 8 ಎಡಿಕ್ಟ್ಸ್, ಮೇಜರ್ ಎಡಿಕ್ಟ್ಸ್ 14, ಮೈನರ್ ಎಡಿಕ್ಟ್ಸ್ 8. ಈ ಯಾವ ಶಿಲಾಶಾಸನಗಳಲ್ಲಿ ಅವನು ಕೇವಲ 2 ಕಮ್ಯುನಿಟಿಗಳನ್ನ ಹೆಸರಿಸ್ತಾನೆ, ಅದರಲ್ಲಿ 1 ಕಮ್ಯುನಿಟಿ ಪ್ರಮುಖವಾದಂತಹ ಕಮ್ಯುನಿಟಿ ಪುಲೀಸರು, ಅಂದ್ರೆ ಹೊಲೆಯರು. ದಟ್ ಈಸ್ ಬಿಕಾಸ್ ಅವತ್ತು ಕೋಪಣ ನಗರವನ್ನ ಅಂದ್ರೆ ಕೊಪ್ಪಳ ನಗರವನ್ನ ಆಳ್ತಾ ಇದ್ದಂತ ದೊರೆಗಳು ಪುಲೀಸರು. ಅವರ ದೊರೆ ಅಥವಾ ಅವರ ದೇವರು ಮಾಳಪ್ಪ. ಮಾಳಪ್ಪನ ಗುಡಿ ಈಗಲೂ ಕೊಪ್ಪಳದಲ್ಲಿದೆ. ಎಲ್ಲಿ ನೀವು ಆದಿಮಾನವನ ಗುಹೆಯನ್ನ ನೋಡ್ತೀರಿ, ಆದಿಮಾನವನ ಚಿತ್ರಗಳನ್ನ ನೋಡ್ತೀರಿ, ಆದಿಮಾನವನ ಬೃಹತ್ ಕಲ್ಲಿನ ಬಿಲ್ಡಿಂಗ್ಗಳನ್ನ ನೋಡಿದ್ರೆ, 4 ಚಪ್ಪಡಿಯ ಹೊದಿಕೆಗಳಿರುವಂತ ಒಂದು ಚಪ್ಪಡಿ ಮತ್ತೆ 4 ಚಪ್ಪಡಿಗಳನ್ನ ನಿಲ್ಸಿರೋದು, ಅದ್ರ ಮೇಲೆ ಒಂದು ಚಪ್ಪಡಿ ಯಾಕೆ ಮಾಡಿರುವಂತ ಆದಿಮಾನವನ ಏನು ಬಿಲ್ಡಿಂಗ್ಗಳನ್ನ ನೋಡ್ತೀರಿ, ಚಪ್ಪಡಿ ಕಲ್ಲುಗಳನ್ನ ನೋಡ್ತೀರಿ. ಅದರ ಅಡಿಯಲ್ಲಿ ಇರುವಂತಹ ಒಂದು ಸ್ವಲ್ಪ ಕೆಳಗಡೆ ಅದೇ ಗುಡ್ಡದಲ್ಲಿ ಇರುವಂತಹ ದೇವಸ್ಥಾನ ಮಾಳಪ್ಪನ ಗುಡಿ. ಮತ್ತೆ ಆ ಮಾಳಪ್ಪನ ಗುಡಿಯಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಶಿಲಾಶಾಸನ ಅಶೋಕನ ಶಿಲಾಶಾಸನ, ಅದರಲ್ಲಿ ಪುಲೀಸರು ಇದ್ದಾರೆ. ಈ ಚಿತ್ರದುರ್ಗದ ಮೂಲ ಹೆಸರು ಹೊಲಗುಂದಿ. ಚಿತ್ರದುರ್ಗದ ಹಳೆಯ ಹೆಸರು ಹೊಲಗುಂದಿ. ಹೊಲಗುಂದಿ ಸಿದ್ದೇಶ್ವರ ದೇವಸ್ಥಾನ ಇದೆ. ಯಾರಾದ್ರೂ ನೀವು ಯಾವ್ದು ತೋಟ ಅದು, ಚಂದವಳ್ಳಿ ತೋಟ. ನೀವು ಚಂದವಳ್ಳಿ ತೋಟಕ್ಕೆ ನೀವು ಹೋದ್ರಿ ಅಂತಂದ್ರೆ ಅಲ್ಲಿ ಹೊಲಗುಂದಿ ಸಿದ್ದೇಶ್ವರ ದೇವಸ್ಥಾನ ಇದೆ. ನಾವು ಏನನ್ನ ಮಕ್ಕಳಿಗೆ ಕಲಿಸ್ಲಿಕ್ಕೀವಿ, ನಾವು ಹೆಂಗಾಗ್ಯವಿ ಗೊತ್ತಾ, ವೈಟ್ ಅಮೆರಿಕನ್ಸ್ ತರ ಆಗಿದ್ದೀವಿ ನಾವು. ಎಲ್ಲಿವರೆಗೆ ರೆಡ್ ಅಮೆರಿಕನ್ಸ್ ಬಗ್ಗೆ ನಾವು ಅಮೆರಿಕದಲ್ಲಿ ನಿಂತ್ಕೊಂಡು ಮಾತಾಡೋದಿಲ್ಲ, ಅಲ್ಲಿವರೆಗೆ ಅಮೆರಿಕದ ಇತಿಹಾಸ ಮಾತಾಡಕ್ ಆಗೋದಿಲ್ಲ. ಎಲ್ಲಿವರೆಗೆ ನಾವು ಆಸ್ಟ್ರೇಲಿಯಾ ದೇಶದ ಆದಿವಾಸಿಗಳ ಬಗ್ಗೆ ಮಾತಾಡೋದಿಲ್ಲ, ಅಲ್ಲಿವರೆಗೆ ಆಸ್ಟ್ರೇಲಿಯಾದ ಇತಿಹಾಸ ಮಾತಾಡಕ್ ಆಗೋದಿಲ್ಲ. ಹಂಗ ಭಾರತ ದೇಶದೊಳಗೆ ಭವ್ಯವಾದಂತಹ ಹೊಲೆಯರು ಮಾದರ ಇತಿಹಾಸವನ್ನ ನಾವು ಎಲ್ಲಿವರೆಗೆ ಮಾತಾಡೋದಿಲ್ಲ, ಅಲ್ಲಿವರೆಗೆ ನಾವು ಭಾರತ ದೇಶದ ಇತಿಹಾಸ ಮಾತಾಡಕ್ಕೆ ಸಾಧ್ಯ ಇಲ್ಲ. ನಾವು ಏನೇ ಇತಿಹಾಸ ಕಟ್ಟಿದ್ರು ಅದು ಹವಾದೊಳಗೆ ಇತಿಹಾಸ ಬರ್ತೈತಿ. ನಿಮಗೆ ಈಗ ಸಿಂಧು ನಾಗರಿಕತೆ ಬಗ್ಗೆ ಹೇಳ್ತೀನಿ. ಸಿಂಧು ನಾಗರಿಕತೆಯ ಜನರನ್ನ ಸುಮೇರಿಯನ್ ಜನರು, ಇವತ್ತಿನ ಇರಾಕ್ ಏನಾಯ್ತಲ್ಲ ಬಗ್ದಾದ್, ಬಗ್ದಾದಿನ ಸುತ್ತಮುತ್ತ ಇದ್ದಂತ ಜನರು ಸುಮೇರಿಯನ್ ಜನರು. ಆ ಸುಮೇರಿಯನ್ ಜನರು ಭಾರತ ದೇಶದಲ್ಲಿ ಇದ್ದಂತ ಭವ್ಯ ನಾಗರಿಕತೆ ಆಗಿದ್ದಂತ ಸಿಂಧು ನಾಗರಿಕತೆಯ ಜನರಿಗೆ ಮೆಳುಹಾಗಳು ಅಂತ ಕರಿತಾ ಇದ್ರು. ಮೆಳುಹಾಗಳು ಅಂತ ಕರಿತಾ ಇದ್ರು. ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಮೆಳುಹ ಅಂದ್ರೂ ಒಂದೇ,
ಮಾಳವ ಅಂದ್ರೂ ಒಂದೇ, ಮಾಳವ ಅಂದ್ರೂ ಒಂದೇ, ಹೊಲೆಯ ಅಂದ್ರೂ ಒಂದೇ. ಪಂಜಾಬ್ ಅಲ್ಲಿ ನೀವು ಹೋಗ್ರಿ, ದ ಎಂಟೈರ್ ಪಂಜಾಬ್ ಬಿಲೋ ಸತ್ಲಜ್ ರಿವರ್, ಬಿಲೋ ಸತ್ಲಜ್ ರಿವರ್. ಸತ್ಲಜ್ನ ದಕ್ಷಿಣ ಭಾಗದಲ್ಲೇ ನಿಮಗೆ ಸಿಂಧು ನಾಗರಿಕತೆ ಸಿಗೋದು. ಸಿಂಧು ನಾಗರಿಕತೆ, ಸತ್ಲಜ್ ಮತ್ತೆ ಸಿಂಧು ನದಿಗಳು ಏನು ಕೂಡ್ತವೆ ಆ ಭಾಗ, ಮತ್ತೆ ಅದರ ದಕ್ಷಿಣ ಭಾಗದಲ್ಲಿ ನಿಮಗೆ ಸಿಂಧು ನಾಗರಿಕತೆ ಸಿಗುತ್ತೆ. ಇವತ್ತೇನು ಸರಸ್ವತಿ ನದಿ ಅಂತ ಹೇಳ್ತಾರಲ್ಲ, ಕೆಲವೊಂದ್ ಜನ ಹೇಳಿಕ್ ಪ್ರಯತ್ನ ಮಾಡ್ಲಿಕ್ಕತ್ತಾರಲ್ಲ, ಆ ನದಿಯ ಲೋಕಲ್ ಹೆಸರು ಅಲ್ಲಿ ಗಗ್ಗರ್ ನದಿ ಅಂತ, ಅಥವಾ ಕಕ್ಕರ್ ನದಿ ಅಂತ, ಕಕ್ಕರ್ ನದಿ ಅಥವಾ ಗಗ್ಗರ್ ನದಿ ಅಂತ ಹೆಸರು. ನಾನು ನಿಮ್ಗೆ ಹೇಳ್ತೀನಿ, ಈ ಭಾಗ ಇಲ್ಲಿ ಸಿಂಧು ನಾಗರಿಕತೆ ಸಿಕ್ಕಿದೆ ಅಲ್ಲ, ಆ ಜಾಗಕ್ಕೆ ಈಗಲೂ ಪಂಜಾಬ್ ಏರಿಯಾದಲ್ಲಿ ಮಾಳವ ಪ್ರಾಂತ ಅಂತ ಕರೀತಾರೆ. ನಾನು ಪಂಜಾಬ್ ಹೋಗಿದ್ದೆ ಇದೇ ಕೆಲಸ ಮಾಡೋಕ್ಕೆ, ಇದೇ ಸ್ಟಡಿ ಮಾಡೋದಕ್ಕೆ. ಆ ಏರಿಯಾಕ್ಕೆ ಮಾಳವ ಪ್ರಾಂತ ಅಂತ ಕರೀತಾರೆ. ಮಧ್ಯಪ್ರದೇಶದ ವೆಸ್ಟರ್ನ್ ಭಾಗಕ್ಕೆ ಮಾಳವ ಅಂತ ಕರೀತಾರೆ, ಯುಪಿಯ ವೆಸ್ಟರ್ನ್ ಭಾಗಕ್ಕೆ ಮಾಳವ ಅಂತ ಕರೀತಾರೆ, ಮಹಾರಾಷ್ಟ್ರದ ನಾರ್ದರ್ನ್ ಭಾಗಕ್ಕೆ ಮಾಳವ ಅಂತ ಕರೀತಾರೆ, ಗುಜರಾತಿನ ಲಾರ್ಜರ್ ಪಾರ್ಟ್ ಏರಿಯಾಕ್ಕೆ ಮಾಳವ ಅಂತ ಕರೀತಾರೆ. ಲಾರ್ಜ್ ಪಾರ್ಟ್ ಆಫ್ ರಾಜಸ್ಥಾನ್ ಇಸ್ ಕಾಲ್ಡ್ ಮಾಳವ. ಅಂಡ್ ಮಾಳವ ಅನ್ನುವಂಥ ಪದನೇ ಮಾರವ ಆಗಿದೆ, ಮಾರವ ಅನ್ನುವಂಥ ಪದನೇ ಮಾರವಾಡ ಆಗಿದೆ, ಮಾರವಾಡಿಗಳು ಮಾಡವ. ಯಾಕಂದ್ರೆ ರ ಅಂದ್ರೆ ಳ. ಪಂಜಾಬ್ ಅಲ್ಲಿ ಹೆಚ್ಚಾನೆಚ್ಚು ಹಳ್ಳಿಗಳ ಹೆಸರು ವಾಲಾ, ಏನು ಮಲ್ಲೇವಾಲ, ಮಲ್ಲೇವಾಲ್ ಅಂತ ಅಲ್ಲಿ ಊರಿದೆ. ಅಲ್ಲಿ ಮಲ್ಲೇವಾಲ ಅಂದ್ರೆ ಮಲ್ಲ ಜನರ ಹೊಲ ಅಂತ ಅರ್ಥ. ಅಲ್ಲಿ ವಾಲ್ಮೀಕಿ ಅಂತ ಒಂದು ಕಮ್ಯುನಿಟಿ ಇದೆ, ಅಂಡ್ ಇಟ್ ಈಸ್ ಎ ಶೆಡ್ಯೂಲ್ ಕಾಸ್ಟ್ ಕಮ್ಯುನಿಟಿ ಇನ್ ಪಂಜಾಬ್, ಅಂಡ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಪಂಜಾಬ್ ಇಸ್ ವಾಲ್ಮೀಕಿ ಕಮ್ಯುನಿಟಿ, ಅಂಡ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಶೆಡ್ಯೂಲ್ ಕಾಸ್ಟ್ ಪೀಪಲ್ ಆರ್ ಇನ್ ಪಂಜಾಬ್, 65% ಗಿಂತ ಜಾಸ್ತಿ, ಅಂಡ್ ದೇ ಆರ್ ವಾಲ್ಮೀಕಿ ಕಮ್ಯುನಿಟಿ ಪೀಪಲ್. ನಾನು ನಿಮ್ಗೆ ಹೇಳ್ತೀನಿ, ಇವತ್ತು ನಮ್ಮ ಕರ್ನಾಟಕದಲ್ಲಿ ವಾಲ್ಮೀಕಿಗಳನ್ನ ಟ್ರೈಬಲ್ಸ್ ಹಂಟರ್ಸ್ ಅಂತ ತಗೊಂಡಿದ್ದಾರೆ. ನಾನು ಲಿಂಗ್ವಿಸ್ಟಿಕ್ಸ್ ಸ್ಟಡಿ ಪ್ರಕಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ವಾಲ ಅಂದ್ರೂ ಒಂದೇ, ಹೊಲ ಅಂದ್ರೂ ಒಂದೇ, ಕಿ ಅಂದ್ರೆ ಭೂಮಿ, ಮಿ ಅಂದ್ರೆ ಹೆಂಗಸು. ಭೂಮಿಯ ಹೆಂಗಸಿನ ಅಥವಾ ಈ ಭೂಮಿ ತಾಯಿಯ ಮಕ್ಕಳು ಅಂತ ಅಂದಂಗೆ. ಸೊ ವಾಲ್ಮೀಕಿ ಅಂತಂದ್ರೆ ಹೊಲೆಯರು. ಸುಮೇರಿಯನ್ ಭಾಷೆಯಲ್ಲಿ ಮದ ಅಂದ್ರೆ ಜಮೀನು, ಮದಂ ಅಂತಂದ್ರೆ ಜಮೀನಿಂದ ಬಂದಿರುವಂತ ಉತ್ಪನ್ನ, ಮಾದ ಅಂತಂದ್ರೆ ಜಮೀನಿನ ಒಡೆಯ, ಮಾದಪ್ಪ ಅಂತಂದ್ರೆ ಜಮೀನಿನ ಒಡೆಯ, ಮಾದೇಶ್ವರ ಅಂತಂದ್ರೆ ಜಮೀನಿನ ಒಡೆಯ. ಮಲೆ ಮಾದೇಶ್ವರ ವಾಸ್ ಎ ಮಾದಿಗ ಅಂತೇಳಿ ಎಲ್ಲರೂ ಮಾತಾಡ್ಕೊಳ್ತಾರೆ. ಮಲೆ ಮಾದೇಶ್ವರ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಗಾಡ್ಸ್ ಆಫ್ ದ ಸೌತ್ ಇಂಡಿಯನ್ಸ್. ಕಾವೇರಿ ಹೆಂಗೆಂಗ್ ಹರ್ಕೊಂಡು ಹೋಗಿದೆ ಆ ಭಾಗದಲ್ಲಿ, ನಾರ್ದರ್ನ್ ಕೇರಳ, ಲಾರ್ಜ್ ಪಾರ್ಟ್ ಆಫ್ ತಮಿಳ್ನಾಡು ಪೀಪಲ್, ಅಂಡ್ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕದ ಎಲ್ಲಾ ಜನರ ಮನೆ ದೇವರು ಮಾದಪ್ಪ. ಅಂಡ್ ಮಾದಪ್ಪ ಈಸ್ ಎ ಮಾದಿಗ ಅಂತ ಎಲ್ಲರೂ ಹೇಳ್ತಾರೆ, ನಿಮಗೂ ಗೊತ್ತಿದೆ, ಬಹಳ ಜನ ತಿಳ್ಕೊಂಡಿರ್ಬೋದು. ಮಳವಳ್ಳಿಯ ಹೊಲೆಯರಿಗೆ ನೀಲಗಾರರ ಪದ ಅಂತ ಬರ್ತದೆ. ಮಲೆ ಮಾದೇಶ್ವರರ ಕಾವ್ಯವನ್ನ ಹಾಡುವಂತ ಜನರಿಗೆ ನೀಲಗಾರರು ಅಂತ ಹೇಳ್ತಾರೆ. ಆ ನೀಲಗಾರರ ಕಾವ್ಯದಲ್ಲಿ, ನೀಲಗಾರರ ಮಂಟೇಸ್ವಾಮಿ ಕಾವ್ಯ ಮಲೆ ಮಾದಪ್ಪನ ಕಾವ್ಯದಲ್ಲಿ, ಮಲೆ ಮಾದಪ್ಪ ತನ್ನ ಆಯುಧನ ಅಂದ್ರೆ ನೇಗಿಲನ್ನ ಹೊಡೆದು ಮಳವಳ್ಳಿ ಬೈಲಲ್ಲಿ ದೊರೆ ದೊಡ್ಡಕೆರೆ ಏರಿ ಬೈಲಲ್ಲಿ ಹೊಲ ಮಾಡ್ದ, ಹೊಲ ಮಾಡಿ ಒಲೆಯರಿಗೆ ಕೊಟ್ಟ ಅಂತೇಳಿ ಅವನ ಮಹಾಕಾವ್ಯದಲ್ಲಿ ಬರ್ತದೆ. ಮಾದಿಗ ಮಲೆ ಮಾದಪ್ಪ ಜಮೀನನ್ನ ರೆಡಿ ಮಾಡಿ ಒಲೆಯರಿಗೆ ಕೊಡ್ತಾನೆ. ಒಲೆಯರು ಮಾದಿಗರು ಅವಾಗ್ಲಿಂದ ಹೊಡೆದಾಡ್ಕೊಂತ ಇದ್ರಂದ್ರೆ, ಏ ನೀನ್ ಬೇರೆ ನಾನ್ ಬೇರೆ ಅಂತ ಹೇಳ್ಕೊಂತ ಇದ್ದಿದ್ರೆ, ಮಲೆ ಮಾದಪ್ಪನನ್ನ ಒಲೆಯರು ಯಾಕೆ ಮನೆ ದೇವರು ಅಂತ ಇಟ್ಕೋತಾರೆ? ಇವರು ಅಸ್ಪೃಶ್ಯರಾಗಿ ಸಾವಿರಾರು ವರ್ಷದಿಂದ ಇದ್ದಾರೆ ಅಂತಂದ್ರೆ, ಇವ್ರಿಗೆ ಇವರ ದೇವರೇ ಯಾಕೆ ಮಾದಿಗ? ಮಾದಿಗರು ಮತ್ತೆ ಮಠಗಳನ್ನ ಕಟ್ಟಿದ್ದನ್ನ ಕೇಳಿರಿ, ಯಾರಾದರೂ ಕೇಳಿದಿರಿ?
ಏನ್ ಸರ್ ಬಟ್ಟ ಅಲ್ಲ, ಇತ್ತೀಚಿಂದ ನಾನು ಹೇಳ್ತಾ ಇಲ್ಲ, 12ನೇ ಶತಮಾನಕ್ಕಿಂತ ಹಿಂದೆ ಅಥವಾ ಯಾವುದು ಮೇಡಮ್? ಅಷ್ಟಕ್ಕ ಮುಗಿಸಾಗತ್ತಿಲ್ಲ. ನಾನು ಏನ್ ಹೇಳಾಗತ್ತೀನಿ ಅಂದ್ರೆ, ಇವತ್ತಿರುವಂತಹ ಎಲ್ಲ ಒಳ್ಳೆಯ ಕಮ್ಯುನಿಟಿಗಳು, ಕೆಟ್ಟ ಕಮ್ಯುನಿಟಿಗಳು, ಮೇಲು ಕಮ್ಯುನಿಟಿಗಳು, ಕೆಳಗಡೆ ಕಮ್ಯುನಿಟಿಗಳು, ಎಲ್ಲರೂ ನಾವು ಒಲೆಯ ಮಾದಿಗರ ಮೂಲದಿಂದ ಬಂದ್ಬಿಟ್ಟೇವಿ ಅಂತಂದ್ರೆ ಈ ದೇಶದ ಇತಿಹಾಸ ಸತ್ಯ ಕನೆಕ್ಟ್ ಆಗ್ತೈತಿ. ಜೋರಾಗೋಡಿ, ನಾವು ಎಲ್ಲಿವರೆಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಮ್ಗೆ ಬಹಳ ಒಂದು ಮನಸ್ಸೇ ಕಾಡ್ತಾ ಇರ್ತೈತಿ, ಮನಸ್ಸೇ ಕಾಡ್ತಾ ಇರ್ತೈತಿ. ಯಾಕಂದ್ರೆ ಸಾಧರು ಮಾದರು ಅನ್ನೋಂಥ ಪದ ಬಂದ ಮೇಲೆ, ಮಾದರು ಸಾಧರು ಅಂತ ಪದ ಬಂದ ಮೇಲೆ, ಮರಳು ಸಿದ್ದಪ್ಪ ಮಠ ಕಟ್ಟಿದ. ಯಾವ ಮಠ ಕಟ್ಟಿದ? ಇದು ತರಳಬಾಳು ಮಠ ಕಟ್ಟಿದವ್ರು ಯಾರು? ಅವನು ಯಾರು? ಎಸ್, ಎಲ್ಲರಿಗೂ ಗೊತ್ತೈತಿ. ನಾನು ಯಾಕೆ ಮಾತು ಹೇಳಕತ್ತೀನಿ ಅಂದ್ರೆ, ನಾವು ಇತಿಹಾಸವನ್ನ ಜನರ ಮುಂದೆ ತಗೊಂಬಂದು ಇಟ್ಟು ನಾವು ಯಾಕೆ ಜನರ ಕೂಡ ನಾವು ಬೆರೀಲಿಕ್ಕತ್ತಿಲ್ಲ? ಯಾಕಂದ್ರೆ ನನ್ನಂತೆ ರೊಕ್ಕ ಜಾಸ್ತಿ ಆಗಿದೆ, ನನ್ನಂತೆ ಅಧಿಕಾರ ಜಾಸ್ತಿ ಆಗಿದೆ, ನನ್ನಂತೆ ಶಣೆತನ ಜಾಸ್ತಿ ಆಗಿದೆ. ನನ್ನ ಸ್ವಂತ ತಮ್ಮ ಯಾರು ಚಲೋ ಓದಿಲ್ಲ, ಯಾರು ಈಗೂ ಗದ್ದೆ ಮಾಡ್ಕೊಂಡು ಹೊಲ ಮಾಡ್ಕೊಂಡು ಅದನ್ನ ಯಾರಂತಲ್ಲಿ ಜಾಸ್ತಿ ರೊಕ್ಕ ಇಲ್ಲ, ಅವನನ್ನ ನಮ್ಮ ಮನೆ ಕರೆದ್ರೆ ನನ್ನ ಸ್ಟೇಟಸ್ನೊಳಗೆ ಅವನ ಬದುಕ ಇರಿಸಕ್ ಶುರು ಮಾಡಿದ್ರೆ ನಂದು ರೊಕ್ಕ ಖರ್ಚಾಗ್ತೈತಿ. ಅವ ಹಾಳಾಗಿ ಎಲ್ಲೋ ದೂರ ಅದನ್ನ ಇರೋ ಲೆಕ್ಕ. ಯು ಅಂಡರ್ಸ್ಟ್ಯಾಂಡ್? ಒಂದು ಸ್ವಂತ ಫ್ಯಾಮಿಲಿ ಒಳಗೆ ಹಿಂಗ ಆಗ್ತದೆ ಅಂದ್ರೆ ಒಂದು ಕಮ್ಯುನಿಟಿ ಒಳಗೆ ಹೆಂಗಾಗ್ಬೋದು? ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಪೊಲೀಸರು ಏನು ಮಠವನ್ನ ಹಾಕಿ ಕೊಟ್ಟಿದ್ರು, ಸಿದ್ದೇಶ್ವರ ಮಠವನ್ನ ಹಾಕಿದ್ರು, ಇವತ್ತು ಗವಿ ಸಿದ್ದೇಶ್ವರ ಮಠ ಕೊಪ್ಪಳದೊಳಗೆ. ಏನು ಒಬ್ಬ ಹೊಲಗುಂದಿ ಸಿದ್ದೇಶ್ವರ ಒಂದು ಮಠ ಹಾಕಿ ಚಿತ್ರದುರ್ಗದೊಳಗೆ ಕೊಟ್ಟಿದ್ದ, ಅದು ಇವತ್ತು ಒಂದು ದೊಡ್ಡ ಲಿಂಗಾಯತ ಮಠ. ಎಲ್ಲಿ? ಚಿತ್ರದುರ್ಗ ಚಂದವಳ್ಳಿ ಒಳಗೆ. ಇದೇ ರೀತಿ ಈ ಮಠಗಳು ಬೇರೆ ಬೇರೆ ಜಾತಿಗಳ ಕೈಯೊಳಗೆ ಹೋಗ್ಯಾವ. ನಾನು ಯಾಕೆ ಮಾತಾಡಕತ್ತೀನಿ ಗೊತ್ತೇನೋ, ನಾವು ಇತಿಹಾಸದೊಳಗೆ ಏನು ನಡೆದದ ಅನ್ನೋದನ್ನ ನೋಡಿ ಕಲ್ತ್ಕೊಂಡು ಇವತ್ತು ನಮ್ಮ ಜನರಿಗೆ ನಾವು ಒಳ್ಳೇದು ಮಾಡಬೇಕು. ನಮ್ಮ ಜನಕ್ಕೆ ನಾವು ಒಳ್ಳೇದು ಮಾಡಬೇಕು. ಇತಿಹಾಸದೊಳಗೆ ಆದದ್ದನ್ನ ನಾವು ನೋಡಿಕೊಂಡು, ನಾವು ಇವತ್ತು ಹೊಡೆದಾಡಕ್ಕೆ ಹೋಗ್ಬಾರ್ದು. ಇತಿಹಾಸದೊಳಗೆ ಹಂಗಾಗಿದೆ ಅಂತೇಳಿ ಇವತ್ತು ನಾವು ಹೊಡೆದಾಡಬಾರ್ದು. ಆದ್ರೆ ಇತಿಹಾಸದೊಳಗೆ ಏನಾಗಿದೆ ಅದನ್ನು ನೋಡಿಕೊಂಡು ನಾವು ಎಲ್ಲರಿಗೂ ಗೌರವ ಕೊಡೋದನ್ನು ಕಲಿಬೇಕು. ನಾವು ಬರೀ ಗೌರವ ಕೊಟ್ಟರೆ ಸಾಕು, ಪಲ್ಲವರು ಹೊಲೆಯರು ಅಂದ್ರೆ ಸಾಕು, ಸಾತವಾನರು ಮಾದಿಗರು ಅಂದ್ರೆ ಸಾಕು, ಈ ಮಠನ ಮಾದಿಗರು ಕಟ್ಟ್ಯಾರ ಅಂತಂದ್ರೆ ಸಾಕು, ಈ ದೇವರ ಮೂಲ ಮಾದಿಗ ಅಂತಂದ್ರೆ ಸಾಕು. ನಾನು ನಿಮ್ಗೆ ಹೇಳ್ತೀನಿ, ಅಸ್ಪೃಶ್ಯತೆ ಅನ್ನೋದು ಈ ದೇಶದಿಂದ ಹೊರಗೆ ಹೋಗ್ಬಿಟ್ಟಿತ್ತು. ಏ, ಅಂತ ದೊಡ್ಡ ಮಂತನವ ಇವ ಅಂತೇಳಿ ಕರೆದು ಕುಂದರ್ಸಿ ಮಾತಾಡ್ತಾರೆ. ಇವತ್ತು ಮೈಸೂರು ಮಹಾರಾಜರಿಗೆ ಏನೂ ಇದು ಇಲ್ಲ. ಏನಪ್ಪ ಅಂತಂದ್ರೆ, ಒಂದು ನಿಮಿಷ ಮಾತಾಡ್ತೀನಿ.